ಓಕೆ ಸರ್. ಕುನ್ವಾರ ಆರ್ಮಿ ರೆಜಿಮೆಂಟ್ ಡೆಪ್ಯುಟೇಷನ್ ಮೇಲೆ ಎನ್ಎಸ್ಜಿಗೆ ಹೋಗಿದ್ದ ಕ್ಯಾಪ್ಟನ್ ಅರ್ಜುನ್ ಪಂಡಿತ್. ನೀವು ಆರ್ಡರ್ಸ್ ತಗೊಳ್ಳಲ್ಲ ಅಂತ ಅಂದ್ರೆ ಅಂತ ನಮ್ಮ ಹತ್ರ ಎವಿಡೆನ್ಸ್ ಇವೆ. ಐ ಡೋಂಟ್ ಟೇಕ್ ಯುವರ್ ಆರ್ಡರ್ಸ್ ಎನಿಮೋರ್ ಸರ್. ಬೇಕು ಅಂದ್ರೆ ಕೋರ್ಟ್ ಮಾರ್ಷಲ್ ಮಾಡ್ಕೊಳ್ಳಿ. ಆರ್ಡರ್ಸ್ನ ರಿಜೆಕ್ಟ್ ಮಾಡೋದು ಆರ್ಮಿನಲ್ಲಿ ದೊಡ್ಡ ಕ್ರೈಮ್. ಅದು ನಿಮ್ಗೆ ಚೆನ್ನಾಗಿ ಗೊತ್ತು. ಗಾಜಿಬಾಬಾ ವಿಷಯದಲ್ಲಿ ಸುಪೀರಿಯರ್ಸ್ ಕೂಡ ಹೇಳದೆ ನೀನೇ ಸ್ವಂತ ನಿರ್ಧಾರ ತಗೊಂಡಿದ್ದಕ್ಕೆ ನೀನ್ ಮಾಡಿರೋ ತಪ್ಪಿಂದ ಕೆಲವು ಪ್ರಾಣ ಹೋಗಿದೆ. ನಿಜವಾಗ್ಲೂ ಏನ್ ನಡೀತು? ಜಮ್ಮು ಕಾಶ್ಮೀರ್ಗೆ ಆರ್ಟಿಕಲ್ 370-35A ಕೊಟ್ಟಂತ ಸ್ಪೆಷಲ್ ಸ್ಟಾಟಸ್ ಪಾಕಿಸ್ತಾನ್ ತನಗ್ ಬೇಕಾದಂಗ್ ಬದಲಾಯಿಸ್ಕೊಂತು ಮತಗಳ ಮಧ್ಯ ದ್ವೇಷನ ಹುಟ್ಟಾಕಿದ್ರು, ಜಾತಿಗಳನ್ನ ಒಡೆಯಕ್ ಪ್ರಯತ್ನ ಪಟ್ರು. ಆಜಾದ್ ಕಾಶ್ಮೀರ್ ಅನ್ನೋ ಘೋಷಣೆಯಿಂದ ಕಾಶ್ಮೀರ್ನ ಇಂಡಿಯಾದಿಂದ ಬೇರೆ ಮಾಡಿ ಅನ್ನೋ ಕರೆ ಕೊಟ್ರು. ಅವಾಗಿನ ಪಾಕಿಸ್ತಾನಿ ಪ್ರೆಸಿಡೆಂಟ್ ಬೆನಜೀರ್ ಭುಟ್ಟೋ ಅಲ್ಲಿನ ಉಗ್ರವಾದಿಗಳಿಗೆ ಬೆಂಬಲ ಕೊಟ್ಟು ಅವರಿಗೆ ಆಯುಧಗಳನ್ನ ಸಪ್ಲೈ ಮಾಡಿದ್ರು. ಶ್ರೀನಗರ್ ಲಾಲ್ ಚೌಕ್ ಅಲ್ಲಿ ಪಾಕಿಸ್ತಾನಿ ಸಪೋರ್ಟರ್ಸ್ ಇಂಡಿಯಾಗೆ ವಿರುದ್ಧವಾಗಿ ಸ್ಲೋಗನ್ಗಳನ್ನ ಕೂಗಿದ್ರು. ಪ್ರಮುಖ ನ್ಯೂಸ್ ಪೇಪರ್ನಲ್ಲಿ ಕಾಶ್ಮೀರ್ನ ಬಿಟ್ಟು ಹೋಗ್ದವ್ರನ್ನ ಸಾಯಿಸ್ತೀವಿ ಅಂತ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಆಮೇಲೆ ಅವ್ರನ್ನ ಸಾಯಿಸಿದ್ರು. ಹೆಣ್ಮಕ್ಳು, ಗರ್ಭಿಣಿಯರು, ಚಿಕ್ಕ ಮಕ್ಕಳು ಅಂತ ಕೂಡ ನೋಡದಂಗೆ ಅವ್ರನ್ನ ದಾರುಣವಾಗಿ ಕೊಂದು ಹಾಕಿದ್ರು. ಎಷ್ಟು ಜನನ ಸಾಯಿಸಿದ್ರೆ ಅಂತ ಇವತ್ತಿನ ತನಕ ಲೆಕ್ಕ ಇಲ್ಲ. 300,000 ಹೆಚ್ಚು ಕಾಶ್ಮೀರ್ನ ಜನಗಳು ಉಟ್ಟು ಬಟ್ಟೆನಲ್ಲಿ ಪ್ರಾಣನ ಕೈಯಲ್ಲಿಟ್ಕೊಂಡು ಕಾಶ್ಮೀರ್ನ ಬಿಟ್ಟು ಅಲ್ಲಿಂದ ಹೊರಟು ಹೋದ್ರು. ಇವತ್ತಿಗೂ ನಮ್ಮ ದೇಶದ ಸಿಟಿಸನ್ಸ್ ನಮ್ಮ ದೇಶದಲ್ಲೇ ರೆಫ್ಯೂಜಿಗಳಾಗಿ ಬದುಕ್ತಾ ಇದ್ದಾರೆ. ಆ ಸಮಯದಲ್ಲಿ ಹುಟ್ಟಿದಂತಹ ಉಗ್ರವಾದಿ ಸಂಸ್ಥೆನೆ ಹರ್ಕತುಲ್ ಜಿಹಾದ್ ಅಲ್ ಕಾಶ್ಮೀರ್. ಅದರ ಮೂಲಕ ಮಾರಣ ಹೋಮ ನಡೆಸಿದಂತಹ ಭಯಂಕರವಾದ ಉಗ್ರವಾದಿನೇ ಶಹನವಾಜ್ ಖಾನ್ ಉರಫ್ ಘಾಜಿಬಾಬಾ. ಕಾಶ್ಮೀರ್ ಕೆ ರಗಂ ಮೇ ಮುಜಾಹಿದೀನ್ ಔರ್ ಗಾಜಿಯೋಂ ಕಾ ಖೂನ್ ಹೈ. ಯಹಾಂ ಕ್ಯಾ ಚಲೇಗಾ? ಲಾಸರ್ಪಿಯಾ, ಲಾಸರ್ಪಿಯಾ. गच्छी पनु नोई पाकिस्तान, बताओ रोस तो बटना उसान. छपना चाहते हो हमारा फोटो, लिखना चाहते हो तो लिख. हम कश्मीरी पंडित और कश्मीरी हिंदुओं को तीन ऑप्शन दे रहे हैं. तीन ऑप्शन दिलियो, हमारे बन जाओ, बच जाओगे मदद से. दिलियो, कश्मीर छोड़ के चले जाओ. दिलियो, मरोगे मरोगे काफिर पंडितों, मरोगे. तुम पाकिस्तानी, हम कश्मीरियों को मार सकते हो पर इतिहास को बदल नहीं सकते. बदल के दिखाएंगे पंडित, बदल के दिखाएंगे पाकिस्तान का होगा कश्मीर. हम मुजाहिदीन आए हैं, घर घर में घुसेंगे, जिन के मारेंगे. हर एक गांव से बुलंद होगी आजादी, हर एक मस्जिद से बुलंद होगी आजादी, हर एक बच्चा बच्चा चाहेगा आजादी, आजादी. तुम लोग जिहाद के नाम पे अपने मजहब को बर्बाद कर रहे हो. बस कर पंडित, सोच विचार बंद. चल चला है काफिरों का मैदान में, जो मुजाहिद आ गए हैं मैदान में. हमारे बन जाओ, नहीं तो मरियो बटाओ, मर जाओ. तो ठीक है गाजी, सुन ले, कश्मीर हमारी माँ है, छोड़ के कहीं नहीं जाएंगे. हर हिंदुस्तानी कश्मीर के साथ है. हम रहने रहे सह रहे. देख, मैं शिवपत हूँ. कश्मीर की हर एक हिंदू एक ही बात बोलेगा. क्या? हमलावर, कपटदार, हम कश्मीरी हैं तैयार. पहले जाके तेरी फैमिली को बचाओ, बाद में जाके तेरी तैयारी. सलमान.
ಭಾರತ ಪ್ರಧಾನಿ ಪಾಕಿಸ್ತಾನ ಪಾರ್ಲಿಮೆಂಟ್ ಅಟ್ಯಾಕ್ ನಲ್ಲಿ ಗಾಜಿ ಬಾಬಾ ಕೈವಾಡವಿದೆ ಶಂಕಿಸಲಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ವೀರನೆಂದು ಮಸೂದ್ ಅಜಾರ್ ಕರಾಚಿಯಲ್ಲಿ ಹೇಳಿಕೆ ನೀಡಿದ್ದಾನೆ. ಹೇಳು ಅರ್ಜುನ್. ಬಾರ್ಡರ್ ಫಾರೆಸ್ಟ್ ದಾಟಿದ್ದಾನೆ ಸರ್. ಪಿಓಕೆ ಇಲ್ಲ ಅಂತ ಟ್ರ್ಯಾಕ್ ಮಾಡಿದ್ದಕ್ಕೆ ಕರಾಚಿಯಿಂದ ಹೈದರಾಬಾದ್ಗೆ ಹೊರಟಿದ್ದಾನೆ ಅಂತ ಗೊತ್ತಾಯ್ತು ಸರ್. ಯಾವಾಗ? ಮೊನ್ನೆ ಸಂಜೆ ಕರಾಚಿ ರೀಚ್ ಆಗಿದೆ ಸರ್. ಅಲ್ಲಿಂದ ಹೈದರಾಬಾದ್ಗೆ ಹೊರಟಿದ್ದಾನೆ. ಈ ಸಲ ಹೈದರಾಬಾದಲ್ಲಿ ಏನೋ ದೊಡ್ಡದಾಗಿ ಪ್ಲಾನ್ ಮಾಡ್ತಿದ್ದಾರೆ ಸರ್. ಇನ್ಫಾರ್ಮೇಶನ್ ಪಕ್ಕಲ್ವಾ? ನಾವು ಐಎಸ್ಐ ಜನರಲ್ ಜುಬೇರ್ ಖಾನ್ ಫೋನ್ ಇಂಟರ್ಸೆಪ್ಟ್ ಮಾಡ್ತಾ ಇದ್ದಾಗ ವಿಷಯ ಗೊತ್ತಾಗಿದೆ ಸರ್. ಸರಿ, ವೇ ಆರ್ ಯು? ಓಕೆ, ಸೆಂಡ್ ಮಿ ದ ಕೋಆರ್ಡಿನೇಟ್ಸ್. ಯಾ, ಐ ವಿಲ್ ಬಿ ಆನ್ಲೈನ್. ಕೀಪ್ ಮೀ ಪೋಸ್ಟ್. ಸರ್, ಪ್ರಿನ್ಸಿಪಲ್ ಸೆಕ್ರೆಟರಿ PM-ನಿಂದ ಹೊರಟಿದ್ದಾರೆ. ಇನ್ನು 10 ನಿಮಿಷದಲ್ಲಿ ಇಲ್ಲಿರ್ತಾರೆ. ಓಕೆ. ವಿಷಯ ಏನಾದರೂ ಹೇಳಿದ್ರ ಅನೀಶ್? ಇಲ್ಲ ಸರ್. ಹಾಯ್ ಅನೀಶ್. ಎಸ್ ಸರ್. ಸಿಟ್ 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 ಸಿಟ್. ಥ್ಯಾಂಕ್ ಯು. ಯು ಆರ್ ಎ ರಿಟೈರ್ಡ್ ಪರ್ಸನ್ ಫ್ರಮ್ ಆರ್ಮಿ ಮ್ಯಾನ್, ವೈ ಡು ಯು ಬಾದರ್? ಸುಮ್ಮನೆ ಯಾಕೆ ಟೆನ್ಷನ್ ತಗೊಳ್ಳಿ ಸರ್. ವಿಷಯ ಏನು? ಗಾಜಿ ಬಾಬಾ.
ಅರ್ಜುನ್ ಪಂಡಿತ್ ಕಾಶ್ಮೀರಿ. ನನ್ನನ್ನು ಹಿಡಿಯೋದಿಕ್ಕೆ ತುಂಬಾ ಕಷ್ಟಪಟ್ಟಿದೀಯ ಅನ್ಸುತ್ತೆ. ಹಮಾರಿ ದುಶ್ಮನಿ ದೇಶ್ ಕಿ ದುಶ್ಮನಿ ಸೇ ಭಿ ಬಡಾ ಹೈ ನಾ. ಅರ್ಜುನ್ ಅವನ್ ಟ್ರಾಫಿಕ್ ಸಿಗ್ಬೇಡ. ಡೋಂಟ್ ಗೆಟ್ ಪ್ರೊವೋಕ್. ದಿಸ್ ಇಸ್ ಅನ್ ಇಂಟರ್ನ್ಯಾಷನಲ್ ಇಶ್ಯೂ ಅರ್ಜುನ್. ಡೋಂಟ್ ಟರ್ಮಿನೇಟ್ ದಿ ಟಾರ್ಗೆಟ್ ಅರ್ಜುನ್. ಆರ್ಡರ್ಸ್ ಗೋಸ್ಕರ ವೇಟ್ ಮಾಡ್ತಾ ಇದೀಯ ಅರ್ಜುನ್. ಅವನ್ ಮಾತು ಕೇಳ್ಬೇಡ ಅರ್ಜುನ್. ಲಿಸನ್ ಟು ಮೀ ಗಾಡ್ ಡ್ಯಾಮ್ ಇಟ್ ಅರ್ಜುನ್. ಪುಟ್ ಯುವರ್ ಗನ್ ಡೌನ್ ಅರ್ಜುನ್. ಐ ಆಮ್ ವಾರ್ನಿಂಗ್ ಯು. ದಿಸ್ ಇಸ್ ದ ಡೈರೆಕ್ಟ್ ಆರ್ಡರ್. ಯು ಆರ್ ಲುಕಿಂಗ್ ಅಟ್ ಎ ಕೋರ್ಟ್ ಮಾರ್ಷಲ್ ಹಿಯರ್ ಅರ್ಜುನ್. ಗೋ ಅರ್ಜುನ್. ಸ್ವಲ್ಪ ಚಿಕ್ಕದೆ ಆದರೂ ನಡೆಯುತ್ತೆ. ನಿನ್ ಸಮಾಧಿಗಿಂತ ಸ್ವಲ್ಪ ದೊಡ್ಡದಾಗೇ ಇದೆ. ತೇರೆಯಲ್ಲಿಯ ಕಾಫಿ ಇದ್ದಾರೆ. ಗಾಜಿಬಾಬನ ಹಿಡಿದಿದ್ದಾರಂತೆ. ಇಂಡಿಯನ್ ಗೌರ್ಮೆಂಟ್ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿಲ್ಲ ಫಾರೂಕ್. ಗಾಜಿಬಾಬನ ಎಲ್ಲಿಟ್ಟಿದ್ದಾರೆ ಗೊತ್ತಾಗ್ತದೆ. ಗಾಜಿಬಾಬ ಬ್ಯಾಂಗ್ಳೂರ್ ಮೇ ಪಕಡಾ ಗಯಾ ಹೈ. ಅಬ್ ಕ್ಯಾ ಕರೇ ಫಾರೂಕ್. ಕ್ಯಾ ಸೋಚ ರಹಾ ಹೈ ಫಾರೂಕ್. ಕಾಶ್ಮೀರ್ ಏಕ್ ಇಂಟರ್ನ್ಯಾಷನಲ್ ಮಸಲಾ ಹೈ. ನಾವು ಹೇಗಾದ್ರೂ ಮಾಡಿ ಇಂಡಿಯನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮೇಲೆ ಒತ್ತಡ ಬೀಳೋ ಹಾಗೆ ಮಾಡಬೇಕು. ಕಾಮ್ ಹೋ ಜಾಯೇಗಾ. ಆ ಶರ್ಮಾ ಅವನ ಆರ್ ಎಸ್ ಎಸ್ ಅವನು ಫಾರೂಕ್ ಕುಚ್ ನೆಯುವನೇ ವಾಲ ಸಾಲ. ಅವನವನ ಪ್ರಾಣದ ಬಗ್ಗೆನೂ ಕೂಡ ಯೋಚನೆ ಮಾಡಲ್ಲ. ದುರಾಲ್, ಪ್ರತಿಯೊಬ್ಬರಿಗೂ ಜೀವನದಲ್ಲಿ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿರೋದು ಮತ್ತೊಂದಿರುತ್ತೆ ಗೊತ್ತಾ? ಅದೇನು ಅಂತ ತಿಳ್ಕೋ. ಹೇಳಿ ಸರ್. ಫ್ರಸ್ಟ್ರೇಟೆಡ್ ಆಗಿದ್ಯಾ? ತಪ್ಪು ಮಾಡ್ತಾ ಇದೆಯಾ? ತಪ್ಪಿಸ್ಕೊಳ್ತಿದ್ಯಾ? ಇದನ್ನು ಹೇಳೋದಕ್ಕೆ ತಾನೆ ಡೆಲ್ಲಿಯಿಂದ ನೀವು ಇಲ್ಲಿಗೆ ಬಂದಿರೋದು. ಲೀವ್ಗೆ ಯಾಕೆ ಅಪ್ಲೈ ಮಾಡಿದೆ? ತುಂಬ ವರ್ಷಗಳೇ ಬೇಕಾಯ್ತು ಸರ್ ಗಾಜಿಬಾಬನ್ ಟ್ರೇಸ್ ಮಾಡೋಕ್ಕೆ. ಅಂಥದ್ರಲ್ಲಿ ಅವನು ನನ್ನ ಗನ್ ಪಾಯಿಂಟಲ್ಲಿದ್ದು ನನ್ನ ಬೆರಳು ಟ್ರಿಗರ್ ಮೇಲಿದ್ದು ಒಂದು ಆರ್ಡರ್ಗೋಸ್ಕರ ವೇಟ್ ಮಾಡ್ತಿದ್ದೆ ಸರ್. ಬಿಟ್ಬಿಡಿ ಅಂದ್ರಿ. ಗಾಜಿಬಾಬನ ಕ್ಯಾಪ್ಚರ್ ಮಾಡೋ ಪ್ರಾಸೆಸ್ಸಲ್ಲಿ 8 ಜನ ಕಮ್ಯಾಂಡೋ ಸತ್ತೋದ್ರು ಸರ್. ಬ್ಲಡಿ ಇಂಟರ್ನ್ಯಾಷನಲ್ ಕಾಸ್. ನನ್ನ ಆರ್ಮಿ ಯಾಕೆ ಜಾಯಿನ್ ಆಗ್ಬೇಕು ಅನ್ಕೊಂಡೆ ಗೊತ್ತಾ ಸರ್?
ಚಿಕ್ಕ ವಯಸ್ಸಲ್ಲಿ ಕಾಶ್ಮೀರಿ ವ್ಯಾಲಿನಲ್ಲಿ ನನಗೆ ಗೊತ್ತಿರೋ ಏಕೈಕ ಸೇವಿಯರ್ಸ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್. ಕೊಟ್ಟಿದ್ದೀನಲ್ವಾ ಸರ್ ಗಾಜಿಬಾಬನ, ಇಟ್ಕೊಳ್ಳಿ, ಸಾಕ್ಕೊಳ್ಳಿ, ಐ ಆಮ್ ಡನ್ ಸರ್. ಆರ್ ಯು ಡನ್? ನೋ ಅರ್ಜುನ್, ಗಾಜಿಬಾಬನ ಸಾಯಿಸೋದು ದೊಡ್ಡ ಅಚೀವ್ಮೆಂಟ್ ಏನಲ್ಲ, ಇನ್ನೊಬ್ಬ ಗಾಜಿಬಾಬಾ ಹುಡ್ತಾನೆ. ನಾವು ಸಾಯಿಸಬೇಕಾಗಿರೋದು ಅವರ ಥಾಟ್ ಪ್ರೊಸೆಸ್ನ, ಆಂಟಿ ಇಂಡಿಯಾ ಐಡಿಯಾಲಜಿನ. ಡೂ ಯು ಥಿಂಕ್ ಯು ಆರ್ ಡನ್? ಎಸ್ ಸರ್, ಐ ಅಗ್ರಿ, ವಿ ಆರ್ ಇನ್ ದ ಮಿಡ್ಲ್ ಆಫ್ ದ ಬ್ಯಾಟಲ್. ಆದರೆ ನಿಮ್ಗೊಂದು ವಿಷಯ ಅರ್ಥ ಆಗ್ತಿದೆಯಾ? ಗಾಜಿಬಾಬಾ ನಮ್ಮ ಹತ್ರ ಇರೋದ್ರಿಂದ ಇಂಡಿಯಾದಲ್ಲಿರೋ ಅವ್ರ ಸ್ಲೀಪರ್ ಸೆಲ್ಸ್ ಎಲ್ಲರೂ ಆಕ್ಟಿವ್ ಆಗ್ತಾರೆ. ಗಾಜಿಬಾಬಾನ ಬಿಡಿಸೋದಕ್ಕೆ ಅಂತ ಅವ್ರು ಎಷ್ಟು ಡಿಸ್ಟ್ರಕ್ಷನ್ ಮಾಡ್ತಾರೆ, ಎಷ್ಟು ಅಮಾಯಕರನ್ನು ಸಾಯಿಸ್ತಾರೆ ಅಂತ ವಿ ಕಾಂಟ್ ಇವನ್ ಇಮ್ಯಾಜಿನ್. ಇದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ನಿನಗೆ ಅರ್ಥ ಆಗ್ತಿದ್ಯಾ? ಇಷ್ಟು ವರ್ಷ ನಮ್ಮ ದೇಶ ಹುಡುತ್ತಿದ್ದ ಗಾಜಿಬಾಬಾನ ಇಂಟೆಲಿಜೆನ್ಸ್ ಕೂಡ ಟ್ರೇಸ್ ಮಾಡೋಕ್ಕಾಗ್ದಿರೋ ಸಮಯದಲ್ಲಿ ಅವನ ಎವ್ರಿ ಮೂಮೆಂಟ್ನ ಫಾಲೋ ಆಗಿ ಅವನ ಹೈದರಾಬಾದ್ ಬರ್ತಿದ್ದಾನೆ ಅಂತ ಕಂಡಿಡಿದ್ದು ನೀನು, ಗಾಜಿಬಾಬಾನ ಹಿಡಿದಿದ್ದು ನೀನು, ಗಾಜಿಬಾಬಾ ಏನ್ ಮಾಡ್ತಾನೆ, ಏನ್ ಯೋಚನೆ ಮಾಡ್ತಾನೆ ಅಂತ ಗೊತ್ತಿದ್ದು ನೀನು. ಅವನ್ ಸಿಕ್ಕದ್ಮೇಲೆ ಈ ಆಪರೇಷನ್ ಬಿಟ್ಟು ಹೋಗೋದು ಎಷ್ಟು ಡೇಂಜರ್ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ? ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ಕೊಡ್ಸಕ್ಕಿರೋದು ಇದೊಂದೇ ಅವಕಾಶ. ಇದನ್ನ ಅರ್ಧದಲ್ಲಿ ಬಿಟ್ಟೋದ್ರೆ ಆ ಪೇಯ್ನ್ ಹೇಗಿರುತ್ತೆ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಮಾರ್ನಿಂಗ್ ಸರ್. ಮಾರ್ನಿಂಗ್. ಮಾರ್ನಿಂಗ್ ಸರ್. ಗಾಜಿಬಾಬಾ ಕ್ಯಾಪ್ಚರ್ ಆದಾಗ್ಲಿಂದ ಇವಾಗ್ಲಿಂದ ತನಕ ಎನಿಥಿಂಗ್ ಸಸ್ಪಿಷಿಯಸ್? ದ ಪ್ರೊಸೆಸ್ ಇಸ್ ಆನ್ ಸರ್. ಒಂದು ಸಸ್ಪಿಷಿಯಸ್ ಇಮೇಲ್ ಐಡಿನ ಟ್ರ್ಯಾಕ್ ಮಾಡಿದ್ವಿ, ಬಟ್ ಇನ್ಫಾರ್ಮೇಶನ್ ಏನ್ ಸಿಗ್ಲಿಲ್ಲ ಸರ್. ಮತ್ತೆ ಸರ್ಪ್ರೈಸಿಂಗ್ಲಿ ಡೆಲ್ಲಿ, ಮುಂಬೈ, ಕಲ್ಕಟ್ಟಾ ಈ ತರ 26 ಡಿಫ್ರೆಂಟ್ ಸಿಟಿಗಳಲ್ಲಿ ಅದು ಓಪನ್ ಆಗಿದೆ ಸರ್, ಅಂಡ್ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್ ಸರ್. ನೋಡಿ ಸರ್, ಅಹಮದಾಬಾದಲ್ಲಿ ಓಪನ್ ಆಗಿದೆ. ಏನು ಇನ್ಫಾರ್ಮೇಷನ್ನು ಇಲ್ಲದೆ ಇಮೇಲ್ ಏನಕ್ಕೆ ಓಪನ್ ಮಾಡ್ತಾ ಇದ್ದಾರೋ, ಹೇಗೆ ಓಪನ್ ಮಾಡ್ತಾ ಇದ್ದಾರೋ, ತುಂಬ ಸರ್ಪ್ರೈಸಿಂಗ್ ಆಗಿದೆ ಸರ್. ಏನಿರುತ್ತೆ? ಪಾಸ್ವರ್ಡ್ ಪಾಸ್ವರ್ಡ್ ಮಾಡಿರ್ತಾರೆ ಪ್ರಾಬಬಲಿ. ಯಾ, ಅದು ದಾಲ್ಲೇಕ್ ತಾನೆ? ಎಸ್ ಸರ್, ವೆರಿ ನೈಸ್ ವಾಲ್ ಪೇಪರ್. ಸಾರಿ ಸರ್, ಡೌನ್ಲೋಡ್ ಇಟ್ ಸರ್. ವಾಲ್ ಪೇಪರ್ ಡೌನ್ಲೋಡೆಡ್. ಮಿಸ್ಟರ್ ಶ್ರೀನಿವಾಸ್, ಅರ್ಜೆಂಟ್ ಆಗಿ ವಾಲ್ ಪೇಪರ್ನ ಡೌನ್ಲೋಡ್ ಮಾಡಿ. ಯಾಕೆ ಲೇಟು ಸರ್? ಇದ್ರ ಜೊತೆ ಯಾವುದು ಡೇಟಾ ಅಟ್ಯಾಚ್ ಆಗಿಲ್ಲ ಅಂದ್ರೆ ಇಷ್ಟೊಂದು ಟೈಮ್ ತಗೊಳಲ್ಲ ಸರ್. ಈಸ್ ರೈಟ್ ಸರ್. Sir, it's an encrypted file, sir. Can we decrypt it? Yes, sir. Make it fast. ಬೈನರಿ ಕೋಡಲ್ಲಿದೆ. ಡಿಕೋಡ್ ಇಟ್, ಡ್ಯಾಮ್ ಇಟ್. ಓಕೆ ಸರ್.
ಬಂಗ್ಲಾ ವಾಟರಲ್ಲಿ ಗೋಲ್ಡ್ ಫಿಶ್ ಇಲ್ವಾ? ಏನ್ ಸರ್ ಇದು? ಶಿಮ್ಲಾಲ್ ಏನ್ ನಡೀತಾ ಇದೆಯೋ ತಿಳ್ಕೊಳ್ಳಿ. ವಿಐಪಿ ಮೀಟಿಂಗ್ಸ್ ಇರಲಿ, ಎಂಎಲ್ಎ ಎಂಪಿ ಮೂವ್ಮೆಂಟ್ಸ್ ಇರಲಿ, ಎವ್ರಿಥಿಂಗ್ 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 ತಿಳ್ಕೊಳ್ಳಿ. ಹರಿಯಾ ಓಕೆ ಸರ್. ಸರ್ ಅಲ್ಲಿ ವಿಐಪಿ ಮೀಟಿಂಗ್ಸ್ ಯಾವುದೂ ಇಲ್ಲ. ಅಷ್ಟೇ ಅಲ್ಲ ಸರ್, ಆ ಕಡೆ ಯಾವ ಮಿನಿಸ್ಟರ್ ಕೂಡ ಸದ್ಯ ಹೋಗಿಲ್ಲ. ಪಾರ್ಟಿ ಮೀಟಿಂಗ್ಸ್ ಕೂಡ ನೆಕ್ಸ್ಟ್ ಮಂತ್ ವರೆಗೂ ಯಾವುದೂ ಇಲ್ಲ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಡಾಟರ್ ಸಿಮ್ಲಾದಲ್ಲಿ ಓದ್ತಿದ್ದಾಳೆ ಸರ್. ವಾಟ್? ಮಿನಿಸ್ಟರ್ ಶರ್ಮಾ ಅವ್ರ ಮಗಳು ಸಿಮ್ಲಾ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದಾಳೆ. ನಿಮ್ ಮಗಳು ಸಿಮ್ಲಾದಲ್ಲಿ ಇಲ್ಲದೆ ಇದ್ದಿದ್ದು ತುಂಬಾ ಒಳ್ಳೇದಾಯ್ತು. ಇಟ್ ವಾಸ್ ಅ ನ್ಯಾರೋ ಎಸ್ಕೇಪ್. ಅವಳಮ್ಮ ಸಾಯೋ ಟೈಮ್ನಲ್ಲಿ ಅವಳು ಚಿಕ್ಕ ಮಗು ಹನೀಶ್, ಪಾಪ ತಾಯಿ ಪ್ರೀತಿನೇ ಗೊತ್ತಿಲ್ಲದೆ ಬೆಳೆದಿದ್ದಾಳೆ. ಅವಳಿಗೇನಾದರೂ ಬೇಜಾರಾದ್ರೆ ಅವಳು ಇಷ್ಟ ಬಂದ ಕಡೆ ಹೊರಟೋಗ್ತಾಳೆ ಮತ್ತೆ ವಾಪಸ್ ಬರ್ತಾಳೆ. ಅದೇ ಅಭ್ಯಾಸಕ್ಕೆ ಅವಳು ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ. ಸೇಫ್ ಹೌಸಲ್ಲಿ ಇಟ್ಟರೆ ಒಳ್ಳೇದೇನೋ ಸರ್? ನೋ ನೋ ನೋ, ಶಿ ಇಸ್ ಎ ಫ್ರೀ ಬರ್ಡ್ ಹರೀಶ್. ನನ್ನ ಪೊಲಿಟಿಕಲ್ ರೀಸನ್ಗಳಿಂದ ಅವಳ ಫ್ರೀಡಮ್ಮು ಹ್ಯಾಪಿನೆಸ್ಸು ಡಿಸ್ಟರ್ಬ್ ಆಗೋದು ಕರೆಕ್ಟ್ ಅಲ್ಲ. ಹಾಗಂತ ಇಂಟೆಲಿಜೆಂಟ್ ರಿಪೋರ್ಟ್ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು. ನಾವು ಅವಳನ್ನೆಲ್ಲಾದರೂ ಅಬ್ರಾಡ್ ಕಳಿಸ್ಬಿಟ್ರೆ ನಾವು ಡಿಕ್ಲರೇಷನ್ ಕೊಡಬೇಕಾಗುತ್ತೆ. ಅವರು ಅವಳನ್ನ ತುಂಬ ಈಸಿಯಾಗಿ ಟ್ರೇಸ್ ಔಟ್ ಮಾಡ್ತಾರೆ ಸರ್. ಹಾಂ, ಮರ್ತೋಗಿದ್ದೆ ನಾನು, ಮರ್ತೋಗಿದ್ದೆ. ಹಾಂ, ಯಾ 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 ಯಾ. ಹಾಗೆ ಫ್ರೀಡಮ್ ಡಿಸ್ಟರ್ಬ್ ಆಗದೆ, ಅವಳು ತೊಂದರೆ ಮಾಡಿದೆ, ಹಾಗೆ ನಮ್ಮ ಸೆಕ್ಯೂರಿಟಿ ರೀಸನ್ ಕೂಡ ಫುಲ್ಫಿಲ್ ಆಗದೆ, ಯು ಜಸ್ಟ್ ಕಮ್ ಸಮ್ ಅದರ್ ಆಲ್ಟರ್ನೇಟಿವ್ ಪ್ಲಾನ್ಸ್ ಕ್ಯಾನ್ ಯು? ಹಲೋ, ನಿನ್ನೆ ಸಂಜೆ ಗ್ರೌಂಡ್ ಅಲ್ಲಿ ಏನ್ ಮಾಡಿ ಬಂದ್ರಿ ಸರ್? ನಿನ್ನೆ ಸಂಜೆ ಗ್ರೌಂಡ್ ಅಲ್ಲ, ನಾನು ಯಾವ ಗ್ರೌಂಡ್ಗೂ ಹೋಗಿಲ್ಲ. ಹೊಡಿತೀನಿ, ಬೆಳಗ್ಗೆ ಬೆಳಗ್ಗೆ ಸುಳ್ಳು ಹೇಳ್ತಾನೆ. ನೀನ್ ಹೋಗಿದ್ಯಾ? ಲೈಸೆನ್ಸ್ ಇಲ್ಲ ಅಂತ ಟ್ರಾಫಿಕ್ ಪೊಲೀಸ್ ಇಟ್ಕೊಂಡ್ರೆ ನನ್ನ ಮಗ ಅಂತ ತಪ್ಪಿಸ್ಕೊಂಡು ಬಂದಿದ್ಯಾ? ಟ್ರಾಫಿಕ್ ಎಸ್ ಐ ಫೋನ್ ಮಾಡಿ ಹೇಳಿದ್ರು. ಶಿವ ಶಿವ, ಬೆಳಗ್ಗೆ ಬೆಳಗ್ಗೆನೆ ಈ ರಾಮಾಯಣ ಯಾಕ್ರಿ? ನೀನ್ ಬಾಯ್ ಮಚ್ಚು, ನಾನು ಅವನ್ನ ಕೇಳ್ತಾ ಇದೀನಿ. ನೀನ್ ಹೇಳೋ. ನಾನು ಹೋಗಿಲ್ಲಪ್ಪ, ಆ ಸೋಲೋಮನ್ ಆಗಿರ್ಬೋದು. ಏ ದರಿದ್ರ, ನಿನ್ ಫ್ರೆಂಡ್ಸ್ ಎಲ್ಲರಿಗೂ ಪೊಲೀಸರು ಯಾರಾದ್ರೂ ಹಿಡ್ಕೊಂಡ್ರೆ ನಾನೇ ಅವ್ರ ಅಪ್ಪ ಅಂತ ಹೇಳು ಅಂತ ಹೇಳಿದ್ಯಾನೋ? ಡಿಪಾರ್ಟ್ಮೆಂಟ್ ಅಲ್ಲಿ ನನಗೆ ಎಷ್ಟು ಜನ ಹೆಂಡತಿರಿದೆ ಅಂತ ಅನ್ಕೊಳ್ಳಲ್ವೇನೋ? ಇದು ತುಂಬಾ ಚೆನ್ನಾಗಿದೆ. ನಾನೇ ನಿಮ್ ಮುಖಕ್ಕೆ ಜಾಸ್ತಿ, ನಿಮ್ಗೆ ಇನ್ನೂ ಒಬ್ಳು ಹೆಂಡತಿ, ಇನ್ನೂ ಒಬ್ಬ ಮಗ ಬೇಕಾ? ಏನೋ ನಿಮ್ಮಪ್ಪ ಈ ದರಿದ್ರ ಜೊತೆ. Thank you.
ರೋಡ್ ಪಾರ್ಕಿಂಗ್ ಜಾಗದಲ್ಲಿ ಕಾರ್ ನಿಲ್ಲಿಸಿದ್ರೆ ಟ್ರಾಫಿಕ್ ಪೊಲೀಸರು ಬಂದು ವೀಲ್ ಬ್ರೇಕ್ ಹಾಕಿದ್ರಂತಲ್ಲ, 5-10 ನಿಮಿಷ ಬಿಟ್ಟು ಬಂದ್ರೆ ಕಾರೇ ಇಲ್ವಂತೆ ಅಲ್ಲಿ, ಅದೆಂಗೋ ತಗೊಂಡೋದ್ರಿ? ಕರ್ಮ. ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್, ಪವರ್ ಸ್ಟಾರ್, ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ವಾಟ್ ಈಸ್ ದಿಸ್ ಕೊಲ್ಲಬೇಕು? ಡಿಕ್ಕಿಯಲ್ಲಿ ಏನ್ ಮಾಡ್ತಾವ ನೀವು? ಹೇಯ್, ಯಾರೋ ನೀನು? ನಾನು ಸೆಕೆಂಡ್ ಫ್ಲೋರ್ ಎಸ್ ಐ ರಾಜಶೇಖರ್ ಅವ್ರ ಮಗ ಕಾರ್ತಿಕ್ ರಾಜ್. ಕಾರ್ತಿಕ್ ರಾಜು ನೋಡ್ದ ಹೆಂಗ್ ಕಂಡಿಡ್ರೆ? ಅಷ್ಟಕ್ಕೂ ನಾನ್ ಯಾರೋ? ನಿನ್ ತಲೆ ಕಣ, ನಿನ್ ಮರವಿಂದ ಸತ್ತೋಗ್ತಾ ಇದೀವಿ. ನೀನ್ ಈ ಅಪಾರ್ಟ್ಮೆಂಟ್ಗೆ ವಾಚ್ಮ್ಯಾನ್ ಕಣ. ಲೇ ಸುಬ್ರಾಜ್, ಟ್ಯೂಬ್ ಲೈಟ್ ಆನ್ ಆಗ್ಲಿಲ್ವಾ? ಅದೇ ನನಗ್ ಗೊತ್ತಾಗ್ತಾ ಇಲ್ಲ ಬಾಸು. ಈ ಡಿಕ್ಕಿಲಿ ಮಲಗಿದ್ರೆ ಹಗಲಿಗೂ ರಾತ್ರಿಗೂ ವ್ಯತ್ಯಾಸನೇ ಗೊತ್ತಾಗ್ತಾ ಇಲ್ಲ. ಬೆಚ್ಚಿಗಿರುತ್ತೆ ಗೊತ್ತಾ? ಇರುತ್ತೆ ಇರುತ್ತೆ, ನಿನ್ ಚೆನ್ನಾಗಿರುತ್ತೆ. ನೀನ್ ಆರಾಮಾಗಿ ಡಿಕ್ಕಿಲಿ ಬಿದ್ಕೋ, ಓನರ್ ಬಂದು ಕಾರ್ ಹಾಕೊಂಡು ಹೋಗ್ಬಿಡ್ತಾರೆ. ಈ ಅಪಾರ್ಟ್ಮೆಂಟ್ಗೆ ದರಿದ್ರೆ ತೊಲಗುತ್ತೆ. ಮುಂದೆ ಹೋಗಿ ರೈಟ್ ತಗೊಂಡು ಸ್ಟ್ರೈಟ್ ಆಗಿ ಹೋಗ್ಬಿಡಿ, ಡೈರೆಕ್ಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಹೋಗ್ತೀರಾ. ಯಾರನ್ನ ಕಳೆದ್ಬೇಕಾಗಿಲ್ಲ ಸರ್, ಸ್ಟಾಫ್ ಎಲ್ಲ ಅಲ್ಲೇ ಇರ್ತಾರೆ. ಸರಿ ನಡೆಯೋ, ಕ್ಲಾಸ್ಗೆ ಹೋಗೋಣ. ರೈಟ್ ತಗೊಂಡು ಸ್ಟ್ರೈಟ್ ಸರ್, ಸ್ಟಾಫ್ ಎಲ್ಲ ಅಲ್ಲೇ ಇರ್ತಾರೆ. ಲೈಬ್ರರಿ ಫೀಸ್ ಏನು ಕಟ್ಟಿಲ್ಲ ಕಣು ನೀನು? ನಾನು ಹೋಗಿ ಕಟ್ಬಿಟ್ಟು ಬರ್ತೀನಿ, ನೀನ್ ಕ್ಲಾಸ್ಗೆ ಹೋಗು. ಓಕೆ ಮಗ, ಬೇಗ ಬಂದು. ನೀವು ಬರ್ತೀರಾ ಅಂತ ಅಡಿಷನಲ್ ಡೈರೆಕ್ಟರ್ ಜನರಲ್ ಅನೀಶ್ ಅವರು ಫೋನ್ ಮಾಡಿ ಹೇಳಿದ್ರು ಸರ್. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಶರ್ಮಾ ಅವ್ರ ಮಗಳು ಇವತ್ತು ನಿಮ್ಮ ಕ್ಯಾಂಪಸ್ಗೆ ಜಾಯಿನ್ ಆಗಿದ್ದಾಳೆ. ಹೌದಾ? ನಮ್ಮ ಅಡ್ಮಿಷನ್ ರೆಕಾರ್ಡಲ್ಲಿ, ನಿಮ್ಮ ಅಡ್ಮಿಷನ್ ರೆಕಾರ್ಡ್ಸ್ನಲ್ಲಿ ಅವಳ ಟ್ರೂ ಐಡೆಂಟಿಟಿ ಡಿಸ್ಕ್ಲೋಸ್ ಆಗಿಲ್ಲ, ಆಗಲ್ಲ. ಅವಳಿಗೆ ಥ್ರೆಟ್ ಇದೆ ಕಾಲೇಜಲ್ಲಿ. ಅವಳು ಎನಿ ಅದರ್ ನಾರ್ಮಲ್ ಸ್ಟೂಡೆಂಟ್ ಥರನೇ ಇರ್ತಾಳೆ. ಕ್ಯಾಂಪಸಲ್ಲಿ ಸೆಕ್ಯೂರಿಟಿ ಇದೆ ಅಂತ ಯಾರಿಗೂ ಗೊತ್ತಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್, ಕ್ಯಾಂಪಸ್ಸಲ್ಲಿ ಅವಳ ಟ್ರೂ ಐಡೆಂಟಿಟಿ ಯಾರಿಗೂ ಡಿಸ್ಕ್ಲೋಸ್ ಮಾಡಬಾರ್ದು. ಒಂದು ವೇಳೆ ಅವಳು ನಾನು ಮಿನಿಸ್ಟರ್ ಮಗಳು ಅಂತ ಫ್ರೆಂಡ್ಸ್ ಹತ್ರ ಹೇಳಿಬಿಟ್ರೆ? ಅವಳು ಯಾರು ಅನ್ನೋದನ್ನು ಯಾರಿಗೂ ಹೇಳಲ್ಲ. ಕಸ್ಟಮರ್ ಸರ್ವಿಸ್ ಗುರು, ಸರ್ವಿಸ್ ಚೆನ್ನಾಗಿ ಮಾಡ್ತೀಯಾ, ಡೀಟೇಲ್ಸ್ ಹೇಳು. ತಲೆ ಮೇಲೆಕ್ಕೋ, ಡ್ಯಾನ್ಸ್ ಮಾಡೋ. ಡ್ಯಾನ್ಸ್ ಸಕ್ಕತ್ತಾಗಿ ಮಾತಾಡ್ಕಣಲೆ. ಹೌದು ಮಗ, ಮಾಡು ಮಾಡು ಮಾಡು. ಏ ನಿಂತ್ಕೋ, ಬೈಲಿ. ಅರೆ ಪೈಲ್ವಾನ್ ಕಣೋ, ಇವನು ಸಲ್ಮಾನ್ ಖಾನ್ ತರ ಬರ್ತಾವ್ರೆ. ಅರೆ ಬಡ್ಡಿ ಮಗ ಹೀರೋ ತರ ಬರ್ತಾವ್ನೆ. ಬಾ ಮಗನೆ, ಐತೆ. ಯಾರು ಫ್ರೆಶರ? ಹೆಸರೇನು? ತಾನ್ಯಾ ಸರ್. ಇವಳು ನನ್ ಬಿಟ್ಬಿಡು. ಏ ಏ, ನೀನ್ ಬಾರೆ. ಯಾರೋ ಇವನು, ನಾವ್ ಯಾವತ್ತು ಕ್ಯಾಂಪಸ್ ನೋಡೇ ಇಲ್ಲ. ಏನೋ ಗೊತ್ತಿಲ್ಲ, ಸೀನಿಯರ್ ಇರ್ಬೋದು. ಐ ಆಮ್ ಕಾರ್ತಿಕ್, ನಾನ್ ಕೂಡ ಫ್ರೆಶರ್. ಟೂ ಮಚ್ ಆ ತರ ಹಿಂದೆ ತಿರ್ಗಿ ನೋಡ್ಬೇಡ. ಹಾಯ್.
ಶುರು ಮಾಡ್ದೆ ನನ್ನ ಮಗ. ಹೇ ಕಮ್ ಕಮ್ ಸತ್ಯೋ. ನನ್ಗಲ್ಲ ಹುಡುಗಿ ಕಾಣದ ತಕ್ಷಣ ಕೈ ಎತ್ತಿ ವಿಶ್ ಮಾಡ್ಬಿಡೋದ? ಮರ್ಯಾದೆ ತೆಗೆದ್ಬಿಟ್ಟಲ್ಲ ಮುಟ್ಟಾಳ. ಕಾರ್ತಿಕ್, ನನ್ನ ಹಾಸ್ಟೆಲ್ ಮೇಟ್ ನಿತ್ಯ. ಹಾಯ್. ವಿ ಸ್ಟೇ ಇನ್ ಸೇಮ್ ರೂಮ್. ಸೋಲಮನ್ ನನ್ನ ಫ್ರೆಂಡ್. ಹಾಯ್, ನೈಸ್ ಟು ಮೀಟ್ ಯು. ನೀವು ತುಂಬಾ ಸುಂದರವಾಗಿದ್ದೀರಾ. ನಿಮ್ ಸ್ಮೈಲ್ ನಿತ್ಯ. ಹಾಯ್, ಸರಿಯಾಗಾಯ್ತಾ? ಇವಳಕ್ಕೆ ಹಿಂಗಾಡ್ತಾವಳೆ. You know what? Actually, belagge in. Good morning, sir. Good morning, sir. Good morning. Sit down, sit down. Huh? You na ko illi banda? Amal heltini. What's wrong with them? Nan magne, neen baadiro kelsak nan bukkade. Naneno madde, staff illidara anta helide. Muchalai, neen. Start up. Start up. Ide, ide. Over action beda anta helitto. Head up, head up. Nanage enu gottilla, sir. Ella ivune. ಅದು ನೀವು ಪ್ರೊಫೆಸರ್ ಅಂತ ಗೊತ್ತಿಲ್ಲದೆ ಪ್ರೊಫೆಸರ್ ಆಗದೆ ಹೋದ್ರೆ ರಸ್ತಲ್ಲಿ ಯಾರಾದರೂ ಅಡ್ರೆಸ್ ಕೇಳಿದ್ರೆ ಡೈರೆಕ್ಟ್ ಆಗಿ ಸ್ಮಶಾನ ಕಳಿಸ್ಬಿಡ್ತೀರಾ? ಬಾಯಿ ಮುಚ್ಚು, ಈ ಕಳ್ಳನಗೂ ಬೇಡ ಅಂತ ಹೇಳಿದ್ದು ಕೂತ್ಕೊಳ್ಳಿ. ಇಡಿಯಟ್ಸ್, ಇಡಿಯಟ್ಸ್. ಪ್ರೊಫೆಸರ್ ಒಳ್ಳೆಯವ್ರಾಗಿರೋದಕ್ಕೆ ಬಿಟ್ಟು ಕಳಿಸ್ದ, ಹೆಂಗೋ ತಪ್ಪಿಸ್ಕೊಂಡ್ವಿ. ಲೇಡೀಸ್ ಫಸ್ಟ್. ನಿಂಗೆ ಈ ಜಾಗ ಹೊಸದಲ್ವಾ, ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ. ಲೈಟ್ ಆಗ ತಗೊಳ್ಳು, ಏನಾಯ್ತು? ಗಾಡ್, ಸೋ ಫನ್ನಿ. ಹೌದು, ಸ್ಮಶಾನ ಕಳಿಸ್ಬೇಕು ಅನ್ನೋ ಐಡಿಯಾ ಯಾರ್ದು? ಮಿಸ್ಚೀವಿಯಸ್ ಇಡಿಯಟ್ಸ್. ಏನು ಹೆಂಗಲ್ ಏನಂದ್ಲು? ಅಂದ್ರೆ ಇವಳಿಗೆ ಪ್ರಾಂಕ್ಸ್ ಅಂದ್ರೆ ಇಷ್ಟ, ಅದೇ ಇವಳ ಮೀನಿಂಗ್. ಹೌದು, ಯಾ. ನಂದೇ ನಂದೇ ಐಡಿಯಾ. ಆಲ್ರೈಟ್ ಗೈಸ್, ಈ ಕ್ಯಾಂಟೀನ್ ಅಲ್ಲಿ ಎಲ್ಲ ಸಿಗುತ್ತೆ. ವಾಟ್ ಯು ವಾಂಟ್ ಟು ಹ್ಯಾವ್? ನನಗೆ ಕೋಕ್ ಬೇಕು. ಕೋಕ್? ಓಕೆ, ಕೋಕ್, ಕೋಕ್. ಓಕೆ, ಲೇ ಮರಿಬೇಡ, ನನಗೊಂದು ಕೋಕ್. ಒಂದು ಕೆಲಸ ಮಾಡು, ಮೂರು ಕೋಕ್ ಒಂದು ಟೀ ತಗೊಂಬಂದ್ಬಿಡು. ಹೋಗಲೇ ಹೋಗ 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 ಬೇಬಿ. ಹುಡುಗಿರ ಮುಂದೆ ಎಕ್ಸ್ಟ್ರಾ ಮಾಡ್ತೀನಿ. ಒಂದು ಟೀ, ಮೂರು ಕೋಕ್. ಒಂದು ನಿಮಿಷ ಇರಪ್ಪ. ಎಗ್ ಪಫ್, ಸಮೋಸ, ಬೂಸ್ಟ್, ನೆಸ್ಕಫೆ, ಬ್ರಾನ ಅಂಕಲ್, ಅದ ಎರಡನೇದೇನು? ಕಾಫಿ ಅದು. ಓ, ವಿಚಿತ್ರವಾಗಿ ಹೆಸರಿಟ್ಟಿದ್ದಾರೆ. ಏ ಸ್ಟೂಡೆಂಟ್ ಬಂದಿದ್ದಾರೆ, ಆಮೇಲೆ ಮಾಡ್ತೀನಿ. ಲೇ, ಟೀ ಇಲ್ವಂತೆ. ನಮಗ್ ಮೂರು ಕೋಕು, ನಿನಗೊಂದು ಬ್ರಾ ಇಲ್ಲ. ಅದು ಬ್ರಾ ಅಲ್ಲಪ್ಪ, ಬ್ರೂ. ಫ್ರೆಂಡ್ಶಿಪ್ ಉಲ್ಲಾಸವೇ, ನೂರಾರು ವರ್ಷ ಬಾಳೋ ಫ್ರೆಂಡ್ಶಿಪ್ ಹಂಗಾಮ. ಖುಷಿ ಆಕ್ಸಿಜನ್ ನಮ್ದೇನೆ. ಯಾವ ಋಷಿ ಸಾಧಿಸಿರದ ಮಾಡನ್ ಮೋಕ್ಷ ಇದೆ ಕಣ. ಫ್ರೆಂಡ್ಶಿಪ್ ಹಾಡಿಕೊಳ್ಳೋಣ. ನಾವು ಫ್ರೆಶರ್ಸ್ ಅಲ್ವಾ? ಆ ವಿಷಯ ನಮಗ್ ಗೊತ್ತು, ಅವ್ರಿಗ್ ಗೊತ್ತಿಲ್ವಲ್ಲ. ಹೇ ಹುಡುಗಿ, ಹುಡುಗಿ ಅಲ್ಲ ಹುಡುಗಿರು. ಹೆಸರೇನು? ಸುನಾಲಿ. ಪ್ರೀತಿ. ಮ್ಯಾಮ್. ಓಕೆ ಮ್ಯಾಮ್. ಹಾಸ್ಲರ್ಸ್? ಡಿಸ್ಕಾಲಿಸ್ ಮೇಡಮ್. ವೆಡ್ಯೂಲಿ? ಆಹಾ, ಪಾರ್ಶಾ. ಯಾವ ಸ್ಕೂಲ್ ಅಲ್ಲಿ ಓದಿದ್ದು? ದಿವ್ಯಸ್. ಇಂಟರ್ ಕೋರ್ಸ್ ಅಲ್ಲಿ ಮಾಡಿದ್ಯಾ? ಹೇ ಏ, ಯಾಕ್ ಕೊಡ್ತೀವಿ ಇಂಟರ್ಮೀಡಿಯೇಟ್ ಕೊನ? ಅಕ್ಷರಾದಲ್ಲಿ ಹೇಳೋ ಮಾತು ಅಲ್ಲವೋ, ಲಾಸ್ಟ್ ಟೈಮ್ ಮನಸ್ಸು ಒಳಗಡೆ ಬೀಟೋವನ್ ಸ್ವರವೇ ಇದು. ಒಂದೇ ದಿನದಲ್ಲಿ ಮುಗಿಯೋ ಬಂಧವಲ್ಲವೋ, ನಾನ್ ಸ್ಟಾಪ್ ಕಾರ್ನಿವಲ್ನ ಎಂಡ್ಲೆಸ್ ಗೇಮ್ ಜರ್ನಿ ಫ್ರೆಂಡ್ಶಿಪ್. ನೀನೇನಾ? ಅರೆ, ಐ ಡಿಡ್ನ್ಟ್ ನೋ. ಗೊತ್ತು, ನೀನೇ ಅಂತ. ಓಕೆ.
ಇಟ್ಸ್ ನಾಟ್ ಮೀ, ಇವಳೇ ಮಾಡಿದ್ದು. ನಾನು ಅಂತ ಹೇಗ್ ಅನ್ಕೊಂಡ್ಯೋ ಅದಕ್ಕೆ ನಿನ್ನ ಪೆದ್ದ ಅಂತ ಕರೆಯೋದು. ನಿನ್ ಮುಖ ಸೀನ್ ಇಲ್ಲ ಬಿಡು. ಓಕೆ ಓಕೆ ಗೈಸ್, ಏನ್ ಆರ್ಡರ್ ಮಾಡೋಣ? ಕೋಪ ಮಾಡ್ಕೊಂಡಿದ್ದಾಳೆ. ಏನಕ್ಕೆ? ನಿನ್ಗೆ ಯಾಕೆ? ಕೆಲಸ ನೋಡು. ಇಟ್ಸ್ ಓಕೆ ತಾನಿಯಾ, ಕಮ್ ಆನ್ ಸ್ಮೈಲ್, ಗುಡ್ ಗರ್ಲ್. ಹಾಯ್ ತಾನಿಯಾ. ಹಾಯ್. ನಾಳೆ ನಮ್ಮ ಮನೆಗೆ ಹೋಗೋಣವಾ? ಯಾಕೆ ಅಂದ್ರೆ ನಮ್ಮಪ್ಪ ಸಬ್ ಇನ್ಸ್ಪೆಕ್ಟರು, ಹಿ ಈಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಮೈ ಫ್ರೆಂಡ್ಸ್. ನಿನ್ನೊಂದ್ಸಲ ಪರಿಚಯ ಮಾಡಿದ್ರೆ ನನ್ನ ಕೆಲಸ ಆಗೋಗುತ್ತೆ. ಅದಕ್ಕೆ ಏನ್ ಹುಡುಕ್ತಾ ಇದೀಯಾ? ಆಧಾರ್ ಕಾರ್ಡ್ ಇದೆಯಾ ಅಂತ. ಆಧಾರ್ ಕಾರ್ಡಾ? ಇಲ್ಲಿ ಕೊಡಮ್ಮ ಕಾಫಿ. ಥ್ಯಾಂಕ್ ಯು. ಹುಡುಗಿ ಚೆನ್ನಾಗಿದ್ದಾಳಲ್ವೇನ್ರಿ? ಬಹಳ ಚೆನ್ನಾಗಿದ್ದಾಳೆ. ಯಾವ ಊರಮ್ಮ ನಿಮ್ದು? ಡೆಲ್ಲಿ ಆಂಟಿ. ಡ್ಯಾಡಿ ಏನ್ ಮಾಡ್ತಾ ಇದಾರೆ? ಬಿಸ್ನೆಸ್ ಮ್ಯಾನ್ ಅಂಕಲ್. ಶರ್ಮಾ ಮಗಳು ಶಿಮ್ಲಾದಲ್ಲೂ ಇಲ್ಲ, ಮನೆಯಲ್ಲೂ ಇಲ್ಲ, ಫ್ರೆಂಡ್ಸ್ ಜೊತೆನೂ ಇಲ್ಲ, ದೇಶ ಬಿಟ್ಟು ಹೊರಗೆ ಹೋಗಿಲ್ಲ. ಆ ಹುಡುಗಿನ ಎಲ್ಲಿ ಬಚ್ಚಿಟ್ಟಿದ್ದಾರೆ? ನಿನ್ ದೇಶ ಎಷ್ಟೇ ಟ್ರೈ ಮಾಡಿದ್ರು ಗಾಜಿ ಬಾಬಾನೇನು ಮಾಡಕ್ಕಾಗಲ್ಲ. ಆಖ್ರಿ ಬಾರ್ ಪೂಛ್ ರಹಾ ಹೂ, ಲಡ್ಕಿ ಕಹಾ ಚುಪಿ ಹೇ, ಹೇಳಿದ್ರೆ ನಿನ್ನನ್ನು ಜೀವಂತವಾಗಿ ಬಿಟ್ಬಿಡ್ತೀನಿ. ಹಿಂದೂಸ್ತಾನಿ ಫೌಜಿ, ಈ ಬಾಂಬ್ ಬಗ್ಗೆ ಗೊತ್ತಾ? ರಿಮೋಟ್ ಬಟನ್ ಒತ್ತಿದ್ರೆ ಸಿಡಿಯಲ್ಲ, ಬಟನ್ ರಿಲೀಸ್ ಮಾಡಿದ್ರೆ ಸಿಡಿಯುತ್ತೆ. ರಿಲೀಸ್ ಮಾಡಿದ್ರೆ ಸತ್ ಹೋಗ್ತೀಯ. 30 seconds. ಟೈಮ್ ಸ್ಟಾರ್ಟ್ಸ್ ನೌ. ಟಿಕ್ ಟಾಕ್. ಶಾಹಿ ಡಿಸ್ಕೋ ಲಡ್ಕಿಕೆ ಬಾರೆ ಮೇ ಪತಾ ನಹೀ ಫಾರೂಕ್, ನಮಗ್ ಟೈಮ್ ಇಲ್ಲ, ಅಬ್ ಕ್ಯಾ ಕರೆಂಗೆ. ಅವ್ನ ಪ್ರಾಣ ಹೋಗುತ್ತೆ ಅಂದ್ರೆ ಖಂಡಿತವಾಗ್ಲೂ ಹೇಳ್ತಾನೆ. ದೇಶದಲ್ಲಿರೋ ನಮ್ಮೆಲ್ಲಾ ಸ್ಲೀಪರ್ ಸೆಲ್ಸ್ ನು ಆಕ್ಟಿವೇಟ್ ಮಾಡಿ. ಆ ಹುಡುಗಿನ ಶಿಮ್ಲಾ ಯೂನಿವರ್ಸಿಟಿಯಿಂದ ಹೊರಗೆ ತಂದು ಬೇರೆಲ್ಲೋ ಬಚ್ಚಿಟ್ಟಿದ್ದಾರೆ. ಎಲ್ಲ ಯೂನಿವರ್ಸಿಟಿ ಮೇಲೂ ಫೋಕಸ್ ಮಾಡಿ. ಬಹುತ್ ಜಲ್ದಿ ವೋ ಲಡ್ಕಿ ಹಮೆ ಮಿಲ್ ಜಾಯೇಗಿ. ವಂದನೆ ವಂದನೆ ಸೈನಿಕಾ ವಂದನೆ, ಭಾರತ ಮಾತೆ ಹಣೆಯ ಮೇಲೆ ನೀನು ರಕ್ತ ತಿಲಕ, ನಿರ್ಭಯ ಗುಣವು ತ್ಯಾಗ ನಿನ್ನ ಲಕ್ಷಣ, ನಿದ್ರೆನು ಮಾಡುವೆ ದೇಶ ಸಂರಕ್ಷಣೆ, ದೇಶನ ಪ್ರಾಣನ ದೇಶ ಅಂದ್ರೆ ರಕ್ಷಣೆ, ಆತ್ಮ ಬಲಿದಾನ ನಿನಗೆ ಮರಣ. ಹೇ ನಿತ್ಯ ಎಲ್ಲೇ ಇದ್ದಾಳೆ? ನಾನು ಹೇಳ್ದೆ ಇವನೇ ಅವತ್ತು ಸೀನಿಯರ್ ಅಂತ ನಕ್ರ ಮಾಡಿ ನಮ್ಮನ್ನ ಪಕ್ರ ಮಾಡೋದು ನೀವು. ಇವನೇ ಅಣ್ಣ ನಮ್ಮ ಹುಡುಗನ್ ಏನೋ ಅಂತ ನೀನಿರೋ, ನಾನು ಮಾತಾಡ್ತೀನಿ. ಇವನೇ ತಾನೇ ನಿನ್ ವಿಷಯಕ್ಕೆ ಬಂದಿರೋದು ನೋಡಿರೋದೇ ಈಗ. ಅಣ್ಣ ಅಣ್ಣ ಅಣ್ಣ, ಈ ಬಡ್ಡಿ ಮಗ ಜೂನಿಯರ್ ಸೀನಿಯರ್ ಅಂತ ಹೇಳಿ ನಾಟಕ ಮಾಡ್ತಾರೆ. ನಾನು ಕಾರ್ಪೊರೇಟರ್ ಆದ್ರೆ ಏರಿಯಾ ಕಾರ್ಪೊರೇಟರ್ ಕಣೋ. ಏ ಡಿಸಿಪಿ ಫೋನ್ ಮಾಡ. ಏ ನಿಮ್ಮ ಅಪ್ಪ ಫೋನ್ ಮಾಡ. ನಾನು ರಾಗ್ ಮಾಡಿದ್ದು ಇವರೇ, ಅವ ಕಾರ್ತಿಕ್ ನನಗೆ ಹೆಲ್ಪ್ ಮಾಡಿದ್ದು ಅದಕ್ಕೆ ಜಗಳ ಆಡ್ತಿದ್ದಾರೆ ಅನ್ಸುತ್ತೆ. ಅವತ್ತು ಟ್ರಾಫಿಕ್ ಪೊಲೀಸರ್ ಹಿಡಿದಾಗ ನಿಮ್ಮ ಅಪ್ಪನ ಹೆಸರು ಹೇಳಿದ್ದು ಒಳ್ಳೇದಾಯ್ತು. ನಿನ್ನ ಗುರುತಿಡಿದ್ರು ಅನ್ಸುತ್ತೆ. ಕಾರ್ಪೊರೇಟರ್ ಅಂತ ಕಾರ್ಪೊರೇಟರ್. ಈ ಗಲಾಟೆ ಏನು, ಪೊಲೀಸ್ ಏನು? ಇಲ್ಲಿವರೆಗೂ ಈ ಕ್ಯಾಂಪಸ್ ಅಲ್ಲಿ ಪೊಲೀಸ್ನವ್ರು ಹೆಜ್ಜೆ ಇಟ್ಟಿರ್ಲಿಲ್ಲ, ಸೇರಿ 2 ದಿನ ಆಗಿಲ್ಲ. ಏನ್ ನಿಮ್ಮ ಆಟ? ವಿತೌಟ್ ಮೈ ಪರ್ಮಿಷನ್ ಈ ಕ್ಯಾಂಪಸ್ ಇಂದ ಹೊರಗಡೆ ಹೋಗಂಗಿಲ್ಲ ನೀವು. ಇಸ್ ದಟ್ ಕ್ಲಿಯರ್? ಸಾರಿ ಸರ್. ಅರ್ಜುನ್, ಅದೇನೋ ಸೀನಿಯರ್ ಜೂನಿಯರ್ ಗಲಾಟೆ,
ಸೀನಿಯರ್ಸ್ ನ ಸಸ್ಪೆಂಡ್ ಮಾಡಿದ್ದೀನಿ. ಆ ಹುಡುಗಿನ ಕ್ಯಾಂಪಸ್ ಇಂದ ಹೊರಗಡೆ ಹೋಗದೆ ಇರೋ ಹಾಗೆ ರಿಸ್ಟ್ರಿಕ್ಟ್ ಮಾಡಿದ್ದೀನಿ. ನೋನು, ಆ ಹುಡುಗಿನ ರಿಸ್ಟ್ರಿಕ್ಟ್ ಮಾಡಬೇಡಿ, ಫ್ರೀಯಾಗಿ ಓಡಾಡ್ಕೊಂಡಿರ್ಲಿ, ಅವಾಗ ಅವಳ ಮೇಲೆ ಯಾವುದೇ ಡೌಟ್ ಬರಲ್ಲ. ಡೋಂಟ್ ವರಿ. ಓಕೆ ಯಾ ಸರ್, ಎವ್ರಿಥಿಂಗ್ ಇಸ್ ಟೇಕಿಂಗ್ ಕೇರ್ ಆಫ್ ಸರ್. ಸ್ಪಾಟ್ ಅಲ್ಲಿ ಇದ್ದು ಒಳ್ಳೇದಾಯ್ತು. ಗುಡ್ ಜಾಬ್ ಇಸ್ಮಾಯಿಲ್. ನಾಳೆ ಘಾಜಿ ಬಾಬಾಗೆ ಸ್ಪೆಷಲ್ ಕೋರ್ಟ್ ನಿಂದ ಶಿಕ್ಷೆ ದೊರೆಯಲಿದೆ. ಘಾಜಿ ಬಾಬಾನ ಬಿಡಬೇಕು ಅಂತ ಕಾಶ್ಮೀರದಲ್ಲಿ ಯುವಕರಿಂದ ಆರ್ಮಿ ಮೇಲೆ ಕಲ್ಲು ತೂರಾಟ ನಡೆದಿದೆ. ಘಾಜಿ ಬಾಬಾನ ಬಿಡುಗಡೆ ಮಾಡದಿದ್ರೆ ಭಾರತ ತೀವ್ರ ಪರಿಣಾಮವನ್ನ ಎದುರಿಸಬೇಕಾಗತ್ತೆ ಅಂತ. ಅಂಕಲ್, ನಿಮ್ ವಯಸ್ಸೆಷ್ಟು? ಯಾಕೆ ಈ ತರ ಚಾನಲ್ ನೋಡಿದ್ರೆ ನಮ್ ತಲೆನೋ ನಿಮ್ ತಲೆ ತರ ಬೆಳ್ಳಗಾಗುತ್ತೆ. ಚಾನಲ್ ಚೇಂಜ್ ಮಾಡಿ ಅಂಕಲ್. ಲೇ ಮಾಲಿಂಗೋ, ಚಾನಲ್ ಚೇಂಜ್ ಮಾಡ. ಜೋಕ್ ಮಾಡಿದ್ರು ಕೂಡ ನಗ್ಬಾರ್ದು ಅಂತ ನಮ್ ವಿಸಿ ಏನಾದ್ರು ರೆಸ್ಟ್ರಿಕ್ಟ್ ಮಾಡಿದಾನ? ಹಂಗಿರ್ಬೇಡ ಮತ್ತೆ. ಅಮ್ಮ ಆ ತುಜೆ ದಿಲ್ ನೇ ಪುಕಾರ, ಅಮ್ಮ ಆ ತುಜೆ ದಿಲ್ ನೇ ಪುಕಾರ, ದಿಲ್ ನೇ ಪುಕಾರ. Based on the arguments and counter arguments presented today, this special court has come to the conclusion that the accused Ghazi Baba is guilty of anti-Indian conspiracy, murders in Kashmir and terrorism. This special court hereby sentences Ghazi Baba to be hung until he is dead. Thank you very much. He deserves it. Well done, young man. Thank you. ಅರ್ಜುನ್, ಈ ಸಿಗ್ನೇಚರು ಆರ್ಡರ್ಗಳು ಗಾಜಿ ಬಾಬುನ ಏನು ಮಾಡೋಕ್ಕಾಗಲ್ಲ. ಇದೇ ಆರ್ಡರ್ಗಳು ಇದೇ ಸಿಗ್ನೇಚರ್ಗಳು ನನ್ನನ್ನು ಕರ್ಕೊಂಡೋಗಿ ನಮ್ಮವ್ರ ಹತ್ರ ಬಿಡ್ತಾವೆ. ಗಾಜಿ ಬಾಬಾಕ ವಾದ ಹೇ. ನಿಜವಾಗ್ಲೂ ಅದೇ ನಡೆದ್ರೆ ನಾನಲ್ಲಿರಬಾರ್ದು ಅಂತ ಬೇಡ್ಕೋ ಗಾಜಿ. ಸಿಗ್ನೇಚರ್ಸ್ ಇಲ್ಲ, ಮಣ್ಣು ಇಲ್ಲ, ನಿನ್ನಲ್ಲೇ ಸುಟ್ಟು ಬಿಸಾಕ್ಬಿಡ್ತೀನಿ. ಏಕ್ ಹಿಂದೂಸ್ತಾನಿ ಕಾ ವಾದ ಹೇ. ಗಾಜಿ ಬಾಬಾಗೆ ಸ್ಪೆಷಲ್ ಕೋರ್ಟ್ ಗಲ್ ಶಿಕ್ಷೆ ಕೊಟ್ಟಿದೆ ಫಾರುಕ್. ನಾವ್ ಆ ಹುಡುಗಿನ ಹುಡುಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದೀವಿ. ಆ ಹುಡುಗಿ ಬೆಂಗಳೂರಲ್ಲಿದ್ದಾಳೆ. ಇಲ್ಲಿಗೆ ಬಂದು ಎಷ್ಟು ದಿನ ಆಯ್ತಲ್ವಾ? ಹೌದು, ಸಂತೋಷಕ್ಕೆ ಸಂತೋಷಕ್ಕೆ. ಏ, ಎಲ್ಲರಿಗಿಂತ ನಾನ್ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಹೌದು, ನೀನೆ ತುಂಬಾ ಚೆನ್ನಾಗಿ ಪೋಸ್ ಕೊಟ್ಟಿದ್ದೆ. ಹೌದು, ಅಷ್ಟೇ ಅಲ್ಲ, ಇವ್ನು ಕೊಡೋ ಪೋಸ್ಗೆ ನಾನು ಚೆನ್ನಾಗಿದೆ ಅಂತ ಬೇರೆ ಹೇಳ್ಬೇಕು. ಸರಿಯಾಗಿ ಪೋಸ್ ಕೊಡಕ್ ಬರಲ್ಲೇ. ಆಯ್ತು, ಚೆನ್ನಾಗಿದೆ ಬಿಡು. ಹೇ, ನೈಸ್ ಮ್ಯೂಸಿಕ್. ಯಾ ರೈಟ್, ನೈಸ್ ಸಾಂಗ್. ಹ್ಯಾವ್ ಇಟ್. ಹಾ, ಬೇಡ ಬೇಡ. ಅರೆ, ಹಿಸ್ ನಾಟ್ ಡ್ರಿಂಕಿಂಗ್ ಟೂ ಮಚ್. ಹಾ, ಏ, ಅವನಿಗೆ ಅಭ್ಯಾಸ ಇಲ್ಲ, ಅವ್ನು ಕುಡಿಯಲ್ಲ. ರಿಯಲಿ? ಅರೆ, ಯಾತು ನಕ್ರಾಮತ್ಕರ್ ಪೀಲೆ ಕುಚ್ನೈ ಹೋಗಾ. ಹೇ, ಹ್ಯಾವ್ ಇಟ್. ಹುಡುಗಿ ಕೊಡ್ತಾ ಇದ್ದಾಳೆ, ಡ್ರಾಮಾ ಮಾಡ್ಬೇಡ, ಕುಡಿ. ಹೇ, ವೇಟ್ ಅ ಸೆಕೆಂಡ್, ಕುಡಿದ್ಮೇಲೆ ಅಡ್ವಾಂಟೇಜ್ ತಗೊಳ್ಳಲ್ಲ ತಾನೆ? ಚಚಾ, ನಾನು ಅಂತವನಲ್ಲ, ಅಂದ್ಮೇಲೆ ಕುಡಿಯೋದೇ ವೇಸ್ಟ್ ಅಲ್ವಾ? ಕುಡಿ ಕುಡಿ. ಚಿಯರ್ಸ್. ಬಿಸಿ ಬಿಸಿ ದೋಸೆ ತಿಂದ್ರೆ ಸೂಪರ್ ಆಗಿರುತ್ತೆ ತಾನೆಯ. ಆನ್ಲೈನ್ ಅಲ್ಲಿ ಆರ್ಡರ್ ಮಾಡ್ಬೋದು, ಆದ್ರೆ ಇಲ್ಲಿ ತಿಂದ್ರೆ ಟೇಸ್ಟ್ನೇ ಬೇರೆ. ಕೊಡಲ್ಲ, ಒಂದ್ ಸಿಪ್ ಕಣೋ. ನಿನ್ನ ಅಜ್ಜಿ ಏನ್ ಆಟಿಟ್ಯೂಡ್ ಅಲ್ಲಿ. ಕೊಡಲ್ಲ. ಸೋಲಮನ್, ಒಂದ್ ಗೇಮ್ ಆಡೋಣ. ಬಟ್ಟೇನು? ಇಫ್ ಐ ಲೂಸ್, ಈ ಎಲ್ಲ ಬಿಲ್ ಅನ್ನು ನಾನ್ ಕಟ್ತೇನೆ. ಇಫ್ ಯು ಲೂಸ್, ಆ ಕೋಕ್ ನಾನು ಕೊಡಬೇಕು. ರೂಲ್ಸ್ ಏನಂತ ಹೇಳು. ಸಿಂಪಲ್ ರೂಲ್ಸ್ ಎಲ್ಲ ತುಂಬಾ ಸಿಂಪಲ್. ನಾನು ಒಂದ್ 5 ಕ್ವೆಶನ್ ಕೇಳ್ತೇನೆ, ಎಲ್ಲಾ ಕ್ವೆಶನ್ಸ್ಗೂ ರಾಂಗ್ ಆನ್ಸರ್ ಕೊಡ್ಬೇಕು. ಎಲ್ಲಾ ರಾಂಗ್ ಆನ್ಸರ್ ಕೊಟ್ರೆ ಯು ವಿನ್. ಈಸಿ ಅಲ್ವಾ? ಫೇರ್ ಅಲ್ವಾ? ಕಮ್ ಆನ್ ಸೊಲೊಮನ್, ಯು ಕ್ಯಾನ್ ಡು ಇಟ್. ರೆಡಿ? ರೆಡಿ. ಓಕೆ. ಇಂಡಿಯಾಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್? ಶಿವರಾಜ್ ಕುಮಾರ್. ಸುಮ್ಸುಮ್ನೆ ಬೆಟ್ ಕಟ್ಟಿದೆ. ನೀನು ಫೂಲೇ ಅಲ್ವಾ? ಹೇಳು. ಹೌದು ಹೇಳು. ಇಂಟೆಲಿಜೆಂಟ್.
ಇಂಡಿಯಾಸ್ ಕ್ಯಾಪಿಟಲ್. ಹೇ ಸೊಲೊಮನ್, ಐ ವಾಸ್ ಬೋರ್ನ್ ದೇರ್. ಕಲಾಸಿ ಪಾಡ್ಲ ಹೋಯ್ತು ಕಣೋ, ಕಟ್ಬಿಡ್ಲಾ? ಹ್ಮ್ ಕಟ್ಬಿಡು. ಅಚ್ಚಾ, ಎಷ್ಟ್ ಪ್ರಶ್ನೆಗಳನ್ನ ಕೇಳ್ದೆ? ಮೂರ್ ಕೇಳ್ದೆ, ಇನ್ ಎರಡೇ ಇರೋದು. ಸೂಪರ್, ಕರೆಕ್ಟ್ ಆನ್ಸರ್. ಐ ವಾನ್ ದ ಗೇಮ್. ಈ ಕೊಕ್ ನಂದು. ಆಕ್ಚುಲಿ ಸೊಲೊಮನ್, ನೀನ್ ಎರಡೇ ಕ್ವಶನ್ ಗೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟೆ ಕಣೋ, ಆದ್ರೆ ಪಾಪ ಅವಳೆ ಎರಡು ಕ್ವಶನ್ ಎಕ್ಸ್ಟ್ರಾ ಕೇಳಿದ್ಲು. ಚಿಲ್ ಚಿಲ್, ಇಟ್ಸ್ ಓಕೆ. ಲೈ ಲೈ ಲೂಸು, ಏನೋ ಅಂಕ್ ಕುಡಿತಿದ್ಯಾ? ಅವಳ ರಕ್ತ ಕುಡಿತಿದ್ದಾಳೋ? ದಿನ ಹಾಸ್ಟೆಲ್ ಹತ್ರ ಡ್ರಾಪ್ ಮಾಡುವಂತ ತಲೆ ತಿಂತಾಳೆ, ಅದು ಇದು ಅಂತ ಕನ್ಫ್ಯೂಸ್ ಮಾಡ್ತಾಳೆ, ರಾಂಗ್ ಆನ್ಸರ್ ಹೇಳುವಂತ ನನ್ ಕೋಕ್ ಕಿತ್ಕೊಂಡ್ಲು. ಲೈ ಪೆದ್ದ, ಕೋಕ್ಗೋಸ್ಕರ ಅಳ್ತಾ ಇದೆಯಲ್ಲೋ. ನಗ್ಬೇಡ ಕಣೋ, ನನ್ಗೆ ಹುಚ್ಚಿಡಿತಾ ಇದೆ. ನಿಜವಾಗ್ಲಿ ಹುಡುಗಿರು ಎಷ್ಟೇ ಕಣೋ, ದೆವ್ವ ಭೂತ. ಲೇ, ಅವಳು ನಿನ್ನ ರೇಕ್ಸಕ್ಕೆ ಹಂಗೆ ಮಾಡ್ತಿದ್ದಾಳೆ ಕಣೋ. ಎಲ್ಲ ಹುಡುಗಿರು ಹಂಗೆ ಇರ್ತಾರ? ಎಕ್ಸಾಂಪಲ್ ನಮ್ಮ ತಾನೇ ಅಂತಗೋ. ಎಷ್ಟು ಸ್ವೀಟ್ ಹಾರ್ಟೆಡ್ ಕಣೋ, ಎಷ್ಟು ಕ್ಯೂಟ್ ಆಗಿರ್ತಾಳೆ. ಹೌದು, ಅದಕ್ಕೆ ಐ ಲವ್ ತಾನ್ಯ. ಲೈ, ನೀನೇನ್ ಮಾತಾಡ್ತಾ ಇದೀಯ ಅಂತ ನಿಂಗೆ ಅರ್ಥ ಆಗ್ತಿದ್ಯಾ? ಆ ಹುಡುಗಿನ ಯಾಕೆ ಲವ್ ಮಾಡ್ತಿದ್ಯ ಅಂತ ಒಂದು ರೀಸನ್ ಹೇಳ. ಗೊತ್ತಿಲ್ಲ, ಬಟ್ ಐ ಲವ್ ತಾನ್ಯ. ಸುಮ್ನಿರಲೆ, ನಿನ್ಗೇನಾದ್ರು ಹುಚ್ಚಿಡ್ತಿದ್ಯಾ? ನಾನು ಹೇಳೋದು ಹುಷಾರಾಗಿ ಕೇಳಿಸ್ಕೋ. ನನಗೆ ತಾನೆ ಅಂದ್ರೆ ಇಷ್ಟ. ಐ ಲವ್ ತಾನ್ಯ. ತಾನ್ಯ ನನಗೆ ಸಿಗದೆ ಹೋದ್ರೂ ಪರವಾಗಿಲ್ಲ, ಅವನಿಗೆ ಮಾತ್ರ ಸಿಗಬಾರ್ದು ಗಾಡ್, ಪ್ಲೀಸ್ ಗಾಡ್. ಏನಾಯ್ತಪ್ಪ? ನಾವಿಬ್ರು ಒಂದೇ ಹುಡುಗಿನ ಪ್ರೀತಿಸ್ತಿದ್ವಿ ಫಾದರ್. ತಪ್ಪು ಕಣಪ್ಪ, ಒಂದು ಹುಡುಗಿಗೋಸ್ಕರ ಇಬ್ರು ಹೊಡೆದಾಡೋದು ತಪ್ಪು. ಪ್ರೇಮ ತ್ಯಾಗ ಮಾಡು ಅಂತ ಹೇಳುತ್ತೆ. ನಾನು ಕೂಡ ಅವನಿಗೆ ತ್ಯಾಗ ಮಾಡಂತಿದ್ದೀನಿ ಫಾದರ್. ಓ ಮೈ ಗಾಡ್, ಫಾರ್ಗಿವ್ ದಿಸ್ ಚೈಲ್ಡ್ ಫಾದರ್. ಹಾಯ್ ತಾನ್ಯ. ಹಾಯ್. ಏನು ತಾನ್ಯ, ನಿನಗೊಂದು ವಿಷಯ ಹೇಳಬೇಕು. ನನ್ನ ಲೈಫಲ್ಲಿ ಯಾವತ್ತು ಯಾವ ಹುಡುಗಿಂದೆ ಹೋಗಿಲ್ಲ, ನನಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಬರಲ್ಲ. ನೀನಂದ್ರೆ ನನಗೆ ತುಂಬ ಇಷ್ಟ. ಐ ಲವ್ ಯು ತಾನ್ಯ. ತಾನಿಯಾ ನೋಡ್ದ? ಇಲ್ಲ, ನೋಡಿಲ್ಲ. ಓಕೆ ಓಕೆ. ಹಾಯ್. ಹಾಯ್, ಹೇಗಿದ್ಯಾ? ಏನು ಅಂದ್ರೆ ಇದೆಲ್ಲ ಹೊಸದಲ್ವಾ? ನೀನು ಸೌತ್ ಇಂಡಿಯಾ ಕ್ಯಾಂಪಸ್ ಕ್ಯಾಂಪಸ್. ಹ್ಮ್, ತುಂಬಾ ಚೆನ್ನಾಗಿದೆ. ಇಲ್ಲಿಗೆ ಹೋಗ್ಬೇಡ, ಅಲ್ಲಿಗೆ ಹೋಗ್ಬೇಡ, ಇದು ಮಾಡ್ಬೇಡ, ಅದು ಮಾಡ್ಬೇಡ. ಕ್ಯಾಂಪಸ್ ತುಂಬಾ ರಿಸ್ಟ್ರಿಕ್ಷನ್ಸ್, ತುಂಬಾ ಇರಿಟೇಟಿಂಗ್ ಆಗಿದೆ. ಎಲ್ಲಿಗಾದ್ರೂ ಹೊರಟೋಗೋಣ ಅನಿಸ್ತಿದೆ. ಹಾಗಾದ್ರೆ ಆತಿಕ್ಯಾ ಖಂಡಾಲ ಕ್ಯಾ? ಅದೇ ಚಿಚಿ, ನೀನ್ ಬರಲ್ಲ ಅಂತ ಗೊತ್ತು, ಎಲ್ಲರೂ ಒಟ್ಟಿಗೆ ಹೋಗೋಣ ಅನ್ಕೊಂಡ್ವಿ. ನಾನ್ ಬರಲ್ಲ ಅಂತ ನಿನಗೆ ಹೇಗೆ ಗೊತ್ತು? ನಾನ್ ಬರ್ತೀನಿ ಬರಲ್ವೋ ಅಂತ ನೀನ್ ಹೇಗೆ ಡಿಸೈಡ್ ಮಾಡ್ತೀಯಾ? ಬೋಲು ಬೋಲು, ಕಹಾ ಜಾಯಂಗೆ. ನೀನ್ ಬರ್ತೀಯಾ? ಯಾ, ಚಲೋ. ಎಲ್ಲಿ ಕರ್ಕೊಂಡು ಹೋಗ್ತೀಯ ನನ್ನ? ಅಂದ್ರೆ ನೀನ್ ಇವಾಗ ಅಲ್ವಾ ಓಕೆ ಅಂದಿದ್ದು? ಟ್ರಿಪ್ ನಾನು ಪ್ಲಾನ್ ಮಾಡ್ತೀನಿ. ಯಾವಾಗ ಹೋಗೋಣ? ಈಗಲೇ ಹೋಗೋಣ. ಇವಾಗ ಅಂದ್ರೆ ಕಷ್ಟ ಆಗತ್ತೆ, ಸ್ವಲ್ಪ ಟೈಮ್ ಬೇಕು. ಓಕೆ. ಫಾರೂಕ್ ಇಕ್ಬಾಲ್ ಇರಾಕ್.
ಕಾಶ್ಮೀರ್ ಲಿಬರೇಷನ್ ಕಮಾಂಡರ್ ಈ ಗಾಜಿ ಪ್ಲಾನ್ ಮಾಡಿದ್ರೆ ಎಕ್ಸಿಕ್ಯೂಟ್ ಮಾಡ್ತಾನೆ. ಇವನಿಗೆ ಎಲ್ಲಿದ್ದಾನೆ? ಶರ್ಮನ್ ಮಗಳೆಲ್ಲಿದ್ದಾಳೆ? ನಮಾಜ್ ಕಾ ವಕ್ತ ಹೋ ಗಯಾ ಹೈ, ಮೈ ಶಲೋಮ್. ಅರ್ಜುನ್, ವಿ ಕಾಂಟ್ ರಿಸ್ಕ್ ಎನಿಮೋ. ತಕ್ಷಣ ಹುಡುಗಿನ ಸೇಫ್ ಹೌಸ್ಗೆ ಶಿಫ್ಟ್ ಮಾಡು. ನೋ ಸರ್, ಪ್ಲೀಸ್ ವೇಟ್, ಮೈ ಟ್ರ್ಯಾಪ್ ಇಸ್ ವರ್ಕಿಂಗ್ ಔಟ್. ಟ್ರ್ಯಾಪಾ? ಆ ಹುಡುಗಿ ವೇರ್ ಅಬೌಟ್ಸ್ ಫೇಸ್ಬುಕ್ ಮೂಲಕ ಫಾರೂಕಿಗೆ ಲೀಕ್ ಮಾಡಿದ್ದೆ ನಾನು ಸರ್. ಏನ್ ಮಾತಾಡ್ತಾ ಅರ್ಜುನ್? ಹುಲಿನ ಬೇಟೆಯಾಡ್ಬೇಕಂದ್ರೆ ಮೇಕೆ ಮರಿನ ತೋರಿಸ್ಲೇಬೇಕಾಗತ್ತೆ. ನೀನ್ ತೋರಿಸಿರೋ ಮೇಕೆ ಮಿನಿಸ್ಟರ್ ಮಗಳು ಅರ್ಜುನ್. ತೋರಿಸ್ತೀನಿ ಅಂದೆ ಸರ್, ಬಲಿ ಕೊಡ್ತೀನಿ ಅನ್ಲಿಲ್ಲ. ಗೋಲ್ಡ್ ಫಿಶ್ನ ಅಡ್ಡ ಇಟ್ಕೊಂಡು ಗಾಜಿಬಾಬನ ಬಿಡಿಸ್ಕೋಬೇಕು ಅಂತ ಫಾರೂಕ್ ಅನ್ಕೊಂಡ. ಅದೇ ಗೋಲ್ಡ್ ಫಿಶ್ನ ಅಡ್ಡ ಇಟ್ಕೊಂಡು ಫಾರೂಕನ್ನ ನಾನೇ ಬೆಂಗಳೂರಿಗೆ ಕರೆಸ್ಕೊಂಡೆ. ಲೇಡೀಸ್ ಹಾಸ್ಟೆಲ್ನ ಕ್ಯಾಪ್ಚರ್ ಮಾಡಿ ಆ ಹುಡುಗಿನ ಹಾಸ್ಟೇಜ್ ಆಗಿ ಇಟ್ಕೊಂಡ್ರೆ ಗೌರ್ಮೆಂಟ್ ಪೂರ್ತಿ ಅವನ ಕೈಲಿರುತ್ತೆ ಅಂತ ಫಾರೂಕ್ ನಂಬ್ದ. ಅವನನ್ನ ಹಿಡಿಯೋದಕ್ಕೆ ಇದೇ ಕರೆಕ್ಟ್ ಆಪರ್ಚುನಿಟಿ ಅಂತ ನಾನು ನಂಬ್ದೆ. ಇದನ್ನ ಹೇಳಿದ್ರೆ ಗೌರ್ಮೆಂಟ್ ಒಪ್ಕೊಳ್ಳಲ್ಲ, ಸುಪೀರಿಯರ್ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನನ್ನ ಡಿಸಿಷನ್ಸ್ ನಾನೇ ತಗೊಂಡೆ. ಎಲ್ಲ ಅಕಾರ್ಡಿಂಗ್ ಟು ನನ್ನ ಪ್ಲಾನ್ ನಡೀತಾ ಇದೆ ಅಂತ ಅನ್ಕೊಳ್ಳೋ ಟೈಮ್ನಲ್ಲಿ ಫಾರೂಕ್ ಬಾರ್ಕಾಸಲ್ಲಿ ಎಲ್ಲಿದ್ದಾನೆ ಅಂತ ನನಗೆ ಇನ್ಫಾರ್ಮೇಶನ್ ಬಂತು. ರೈಟಲ್ಲಿರೋದೇನು? ಬಿಟ್ಟು ಇನ್ನೊಂದು ಎಂಟ್ರೆನ್ಸ್ ಇದೆಯಾ? ಬೇರೆ ಯಾವುದು ಇಲ್ಲ. ಒಳಗ್ ಬರಕು ಹೊರಗು ಹೋಗು ಇದೊಂದೇ ದಾರಿ. ಹಲೋ,
ಫಾರೂಕ್ 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 ಅರ್ಜುನನ್ಗೆ ನಿನ್ನ ಬೆಂಗಳೂರಲ್ಲಿ ಗೊತ್ತಾಗಿದೆ. ನಿನ್ನೆ ಮಾರ್ಕೆಟ್ ಹೌಸ್ ಹತ್ರ ಅಟ್ಯಾಕ್ ಮಾಡಿದ್ರು. ರೋಹಿತ್ ಕ್ಯಾಂಪಸ್ ಸುತ್ತ ಟೈಟ್ ಸೆಕ್ಯೂರಿಟಿ ಹಾಕ್. ಫಾರೂಕ್ ಯಾವಾಗಾದ್ರೂ ಕ್ಯಾಂಪಸ್ ಎಂಟರ್ ಆಗ್ಬೋದು. ಬಿ ಅಲರ್ಟ್. ಅಬ್ ಹಮೇ ಅವ್ರ ಹೋಶಿಯಾರ್ ರಹನಾ ಹೋಗ. ನಾವು ಈ ಕ್ಯಾಂಪಸ್ ಅಲ್ಲಿದ್ದೀವಿ ಅಂತ ಅರ್ಜುನ್ಗೆ ಗೊತ್ತಾಗೋಕ್ಕೂ ಮೊದ್ಲೇ ನನಗ ಆ ಹುಡುಗಿ ಬೇಕು. ಯಾಕೆ ಕ್ಯಾಮ್ರಾಸ್ ಎಲ್ಲ ಸ್ಟಕ್ ಆಗಿದ್ದಾವೆ? ಏನೋ ಟೆಕ್ನಿಕಲ್ ಪ್ರಾಬ್ಲಮ್, ಕ್ಯಾಮ್ರಾ ಎಲ್ಲ ಕೆಟ್ಟೋಗಿದ್ದಾವೆ. ವಾಟ್ ಟೆಕ್ನಿಕಲ್ ಪ್ರಾಬ್ಲಮ್ ಅಲ್ಲ, ಇಟ್ಸ್ ಅ ಸ್ಯಾಬಟಾಜ್. ಫಾರೂಕೇ ಮಾಡಿರೋದು. ಅಂದ್ರೆ ಫಾರೂಕ್ ಕ್ಯಾಂಪಸ್ ಅಲ್ಲೇ ಇದ್ದಾನೆ ಆ ಹುಡುಗಿಯಲ್ಲಿ. ಆರ್ಮಿ ಅಂದ್ರೆ ಟ್ರಸ್ಟ್, ಕಾಪಾಡ್ತೀವಿ ಅನ್ನೋ ನಂಬಿಕೆ. ಅದೇ ನಂಬಿಕೆಯಿಂದ ಈ ಆಪರೇಷನ್ ನಿನಗೆ ಕೊಟ್ರೆ, ನಿನ್ನ ಭದ್ರತೆಯಲ್ಲಿ ಇದ್ದ ಹುಡುಗಿ ನಿನಗೆ ಗೊತ್ತಿಲ್ಲದೆ ಟ್ರಿಪ್ಗೆ ಹೋಗಿದ್ದಾಳೆ, ನೀನ್ ಫಾರೂಕ್ಗೋಸ್ಕರ ಬಾರ್ಕಾಸ್ಗೆ ಹೋಗಿ ಟೈಮ್ ವೇಸ್ಟ್ ಮಾಡಿದೆ, ಈ ಮಿಷನ್ ಅಲ್ಲೇ ರಾಂಗ್ ಟರ್ನ್ ತಗೊಂತು. ಇಸ್ಂಟ್ ಇಟ್ ಯುವರ್ ಫೇಲ್ಯೂರ್? ಫೇಲ್ಯೂರ್ ಅಂತ ನಾನು ಸುಮ್ಮನೆ ಇದ್ದಿದ್ರೆ ಫಾರೂಕ್ ಅವಾಗಲೇ ಸಕ್ಸಸ್ ಆಗ್ಬಿಡ್ತಾ ಇದ್ದ ಸರ್. ನಾನು ಸುಮ್ಮನೆ ಇರಲಿಲ್ಲ. ಏನು ಹನೀಶ್, ಈ ಕಡೆ ಬಂದಿದ್ದೀರಿ? ಏನಿಲ್ಲ ಸರ್, ನಿಮ್ಮ ಮಗಳ ಸಿಮ್ ಕಾರ್ಡ್ ಸ್ವಿಚ್ ಆಫ್ ಬರ್ತಿದೆ, ಸೆಲ್ ಕನೆಕ್ಟ್ ಆಗ್ತಾ ಇಲ್ಲ. ಎಲ್ಲೋ ಟ್ರಿಪ್ಗೆ ಹೋಗಿದ್ದಾಳಂತೆ ಫ್ರೆಂಡ್ಸ್ ಜೊತೇಲಿ. ನಿಮ್ಗೇನಾದರೂ ಇಂಟಿಮೇಟ್ ಮಾಡಿದಾಳ? ಇಂಟಿಮೇಷನ್ ಪರವಾಗಿಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ತುಂಬ ಜನಕ್ಕೆ ಗೊತ್ತಿಲ್ಲದಿರೋ ವಿಷಯ ಏನು ಅಂದರೆ, ನನ್ನ ಮಗಳು ನನ್ನ ಜೊತೆ ಮಾತಾಡಿ ತುಂಬ ವರ್ಷಗಳಾಯ್ತು ಅನೀಶ್. ಆ ಮಾರಿಕಂಬ ಜಾತ್ರಲ್ಲಿ ನನ್ನ ಹೆಂಡತಿನ ಟೆರರಿಸ್ಟ್ಗಳು ಸಾಯಿಸ್ಬಿಟ್ರು. ನನ್ನ ಪೊಲಿಟಿಕಲ್ ರೀಸನಿಂದನೇ ಅವರಮ್ಮ ಸತ್ತೋದ್ಲು ಅಂತ ಅವಳು ಮನಸ್ಸಲ್ಲಿ ಕೂತ್ಕೊಂಡಿದ್ದೆ ಆವಾಗಿಂದ ನನ್ನ ಜೊತೆ. ಯಾಕೆ, ಎನಿಥಿಂಗ್ ಮೀ ಸೀರಿಯಸ್? ನೋ ಸರ್, ಹಾಗೇನಿಲ್ಲ. ಫಾದರ ಕೇರ್ ತಗೋಬೇಕೋ ಅಥವಾ ಮಿನಿಸ್ಟರ್ ಕೇರ್ ತಗೋಬೇಕೋ ಗೊತ್ತಾಗ್ತಾ ಇಲ್ಲ. ನನ್ನ ಮಗಳಿಗೋಸ್ಕರನೇ ಪವರ್ ಯೂಸ್ ಮಾಡಿದ್ರೆ ಸರಿಯಲ್ಲ. ಹಾಗಂತ ನನ್ನ ಮಗಳನ್ನ ಬಿಟ್ಕೊಡೋಕೂ ಆಗಲ್ಲ. ಆ ನಾಲ್ಕು ಜನ ಕಾಪಾಡೋಕೆ ನನ್ನ ಎಲ್ಲ ಪವರ್ನೂ ಕೊಡ್ತಾ ಇದ್ದೀನಿ. ಮಕ್ಕಳಿಗೇನು ಆಗದೆ, ಪ್ರೆಸ್ ಅವ್ರು ಗೊತ್ತಾಗದೆ, ಗಾಜಿಬಾಬಾನ ಬಿಡದೆ ಆಪರೇಷನ್ ಫಿನಿಶ್ ಮಾಡಿ. ಆ ಹುಡುಗಿ ಎಲ್ಲೋಗಿದ್ದಾಳೆ ಅನ್ನೋದು ಮಿನಿಸ್ಟರ್ ಕೂಡ ಗೊತ್ತಿಲ್ಲ ಅರ್ಜುನ್. ಯಾವುದೇ ಕಾರಣಕ್ಕೂ ಅವಳು ಮಿಸ್ ಆಗಿರೋ ವಿಷಯ ಪ್ರೆಸ್ ಗೊತ್ತಾಗ್ಬಾರ್ದು ಅರ್ಜುನ್. ಇನ್ ಟೂ ಡೇಸ್ ಅಲ್ಲಿ ನಾವು ಗಾಜಿಬಾಬಾನ ಗಲ್ಲಿಗೇರಿಸ್ತಾ ಇದೀವಿ. ನಾವು ಆರ್ ರೆಸ್ಪಾನ್ಸಿಬಿಲಿಟಿ ಟು ಸೇಫ್ ಗಾರ್ಡ್ ಹರ್. ಐ ಟ್ರ್ಯಾಕ್ ಹರ್ ಸರ್. ಹೊಸ ಮುಂಜಾನೆ ವೈಕಮ್ ಸರಪ್ ಸರಹದ್ದು ದಾಟಿನಿ ರೈಸ್ ಅಪ್ ಒಂದು ಪಕ್ಷಿ ಅಂತನಿ ರೈಸ್ ಅಪ್ ಗ್ಯಾಲಪ್ ಆಕಾಶ ದಾಕುನಿ ಈಗ ರೈಟ್ ನೌ ಮುಂದೆ ಹೋಗು ಹೊಸ ಆನಂದದಿಂದ ಟೈಮ್ ಫಸ್ಟ್ ಮಂಗಳೂರಿಗೆ ಹೋಗಿದ್ದಾರೆ, ಅಲ್ಲಿಂದ ಮಲ್ಪೆ ಉಡುಪಿ ಕಡೆ ಹೋಗಿದ್ದಾರೆ. ಸರ್, ಆ ಹುಡುಗಿ ಫ್ರೆಂಡ್ಸ್ ಜೊತೆ ಎಲ್ಲಿ ಹೋದ್ಲು ಗೊತ್ತಾಯ್ತು? ಗೋ ಅರ್ಜುನ್. ಸಿಗುವ ಕಡೆ ಪುಳ್ಳಿನ
ಕಾಂತಿ ಸುತ್ತುತ್ತಿದ್ದರೆ ಎಲ್ಲೆ ತಿರುಗಲಿದ್ರೆ ಏನಿದೆ ಫ್ರೀಡಂ ನೋ ಸೌಂಡ್ ಸೈಕ್ಲೋನ್ನಂತೆ ಗೆರೆ ದಾಟಿ ಸ್ವಲ್ಪ ಸುತ್ತಿ ನೋಡಿ ಬರೋಣ ವೈಕಪ್ ಹೊಚ್ಚ ಹೊಸ ಮುಂಜಾನೆ ವೈಕಪ್ ಸ್ಟಾರ್ ಅಪ್ ಸರಹದ್ದು ದಾಟಿನಿ ರೈಸ್ ಅಪ್ ಒಂದು ಪಕ್ಷಿಯಂತೆ ನೀ ರೈಸ್ ಅಪ್ ಗ್ಯಾಲಪ್ ಆಕಾಶ ತಾಕು ನೀ Hey, mountains! Yeah! Hey, guys, we're gonna stay there. Ye to suti hum nahi todenge. Hey, wow, hey, Solomon, nanga one sip kodo? Na kodalla. One sip kodu. Nan hatra onde ide. ಇವಾಗ ನೋಡ್ತಿದ್ಯಾ ನಾನು ಚಿಕ್ಕ ಹೋಗಿಂದ ನೋಡ್ತಾ ಇದ್ದೀನಿ ಹಿ ಸೋ ಮೀನ್ ಯಾ ಇವಾಗ ನೋಡ್ತಿದ್ಯಾ ನಾವು ಚಿಕ್ಕ ಹೋಗಿಂದ ನೋಡ್ತಾ ಇದ್ದೀವಿ ಕತ್ರಿನಾ ಕೈ ಬಂದು ಕೇಳಿದ್ರು ಕೂಲ್ ಡ್ರಿಂಕ್ ಕೊಡೋದಿಲ್ಲ ಅವನು ನಿನ್ನ ಹೆಸರೇನು ಕೊಟ್ಟುಟ ಯಾರ ಮಗ ನನ್ನ ಮಗನೇ ಅಪ್ಪ ಹೌದಾ ಸರಿ ಹೋಗು ಕಾರ್ತಿಕ್ ಹಸ್ವಾಗ್ತಿದೆ ಇಡಿಯಟ್ ನಾನು ಕೇಳಿದ್ರೆ ಕೊಡ್ತೀನಿ ಅವನು ಕೇಳಿದ ತಕ್ಷಣ ಕೊಟ್ಬಿಟೆ ನಾನು ಕೂಲ್ ಡ್ರಿಂಕ್ ಕುಡಿದ್ರೆ ನನಗೆ ಕಿಕ್ ಸಿಗುತ್ತೆ ಅದೇ ಅವನು ಕುಡಿದ ಅನ್ಕೋ ತುಂಬಾ ಹ್ಯಾಪಿ ಆಗಿರ್ತಾನೆ ಎಷ್ಟು ಖುಷಿಯಾಗಿದ್ದಾನೆ ನೋಡು ನಾವ್ ಯಾವಾಗ್ಲೂ ಕುಡಿತಿರ್ತೀವಲ್ವಾ ಅವ್ನು ಈಗಲಾದ್ರೂ ಕುಡಿಲಿ ಬಿಡು ಏ ನನಗೆ ದಾಹ ಆಗ್ತಾ ಇದೆ ನಾನು ನೀರು ಕುಡಿದು ಬರ್ತೀನಿ ಸ್ಟೂಡೆಂಟ್ಸ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಗೊತ್ತಾಯ್ತಾ ಸರ್ ನಾವು ಅದೇ ಕೆಲಸದ ಮೇಲೆ ಇಷ್ಟು ಡಿಲೇ ಯಾಕೆ ಇಲ್ಲಿ ಟೂರಿಸ್ಟ್ ಆ ಟ್ರಕ್ಕಿಂಗ್ ಕ್ಯಾಂಪಲ್ಲಿ ಇರ್ತಾರೆ ಸರ್ ಈ ವ್ಯಾಲಿಲಿ ಟೋಟಲ್ 150 ಟ್ರಕ್ಕಿಂಗ್ ಕ್ಯಾಂಪ್ಸ್ ಇದೆ ಸರ್ ಅದ್ರ ಜೊತೆನಲ್ಲಿ ಮೊಬೈಲ್ ನೆಟ್ವರ್ಕ್ ಕೂಡ ಅಲ್ಲಿ ಪ್ರಾಬ್ಲಮ್ ಇದೆ ಅದಕ್ಕೆ ಅವರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋದು ಡಿಲೇ ಆಗ್ತಾ ಇದೆ ಸರ್ ಎಲ್ಲಿ ಅವರಿಬ್ರು ಅವ್ರು ಬೆಳಿಗ್ಗೆ ವಾಕ್ ಹೋದ್ರು ಇಬ್ರು ಏನ್ ಮಾಡ್ತಿದಾರೆ ಏನೋ ಯಾವ ಕಡೆ ಹೋದ್ರು ಹೇ ಸಾಲ್ಮನ್ ನಾನು ಬರ್ತೀನಿ ಇರೋ ಏ ವೇಟ್ ಫಾರ್ ಮೀ ಐ ಸೆಡ್ ಐ ಆಮ್ ಕಮಿಂಗ್ ನೋ ಏನಿ ಸುಂದರ ಏನಿಂಗ್ ಬದಲಾಗ್ಬಿಟ್ಟಿದೆ ಏ ತಮ್ಮ ಬಾಯಿಲೆ ಈ ಅಪಾರ್ಟ್ಮೆಂಟ್ಸ್ ಅಲ್ಲಿ ಏನಾಯ್ತು ಅಪಾರ್ಟ್ಮೆಂಟ್ ಏನ ನಮ್ ತಾತನ ಕಾಲದಿಂದ ಈ ಬಂಡೆಗಳೆಲ್ಲ ಹೆಂಗೆ ಇದಾವೆ ಯಾವ ಕಾಲದಲ್ಲಿ ಇದೆಯಾ ಗುರು ನೀನು ಏನ್ ಕಾಲ ಅಂತಾನಲ್ಲ ಇವನು ಅರಸರ ಅರಮನೆಯಲ್ಲಿ ನರ್ತಿಸುವುದೇ ನನ್ನ ವೃತ್ತಿ ರಾಯವರು ಅಂದ್ರೆ ಶ್ರೀಕೃಷ್ಣದೇವರಾಯ ಪ್ರಭುಗಳು ಓ ಮೈ ಗಾಡ್ ನಾವು ಕೃಷ್ಣದೇವರಾಯನ ಕಾಲಕ್ಕೆ ಬಂದಿದೀವಿ ಅಯ್ಯೋ ದೇವ್ರೆ ಯಾವ ಕಾಲಕ್ಕೆ ಬಂದ್ವಿ ಅಯ್ಯಪ್ಪ ಏನ್ ಕಾಲನಪ್ಪ ಇದು ಸ್ವರವೂ ಮಿಡಿತಾ
ಬಂಗ್ಲೋ ಹಾಕಿ ಹೋಗ್ತೀಯಾ? ಅವನ್ನ ಇಡಿಯನ್ನು ಈಗಲೇ ಹೋಗ್ಬಿಡ್ತೀನಿ. ಅಯ್ಯೋ ಕರ್ಮ, ನನಗೆ ಬುದ್ಧಿ ಇಲ್ಲ, ನಿನಗೆ ನಾಚಿಕೆ. ಇವಾಗ ನಾನು ಏನಂದೆ ನಿತ್ಯಾ? ಏನ್ ಬೆಂಗಳೂರು ಹಿಂಗಿದೆ? ಆ ಕಾಲದಲ್ಲಿ ಹಿಂಗಿತ್ತೇನೋ? ವಿಧಾನಸೌಧ ಕಟ್ಟಿದಾರೋ ಇಲ್ವೋ? ಕಳ್ಳನ್ ಮಗನೇ ಖುಷಿಯಾಗಿ ತೃಪ್ತಿ ಭಾವದಲ್ಲಿ ಮರೆಯಾಯ್ತೀಗ ಓ ಮೌನವೇ ಮನದಿ ಸ್ವರವ ಮಿಡಿತ ಕಾರ್ತಿಕ್ ರಾಜು. ಹೌದು, ನಿನಗೊಂದು ವಿಷಯ ಹೇಳ್ಬೇಕು. ನಾವು ಬೇರೆ ಕಾಲಕ್ಕೆ ಬಂದ್ಬಿಡ್ತೀವಿ ಗೊತ್ತಾ? ಅಯ್ಯೋ ಪೆದ್ದ, ಇದು ಬೇರೆ ಕಾಲೋನಿ ಅಲ್ಲ, ಈ ಊರೇ ಬೇರೆ. ಹೌದು, ನೀನ್ ಇಲ್ಲಿಗೆ ಹೇಗ್ ಬಂದೆ? ನೀವು ರಾತ್ರಿ ಅಪಾರ್ಟ್ಮೆಂಟ್ ಪಾರ್ಕಿಂಗ್ ಅಲ್ಲಿ ಕಾರ್ ನಿಲ್ಸಿದ್ರಿ? ರಾತ್ರಿ ನಂಗೆ ಚಳಿಯಾಗಿ ಕಾರ್ ಡಿಕ್ಕಿಲಿ ಮಲ್ಕೊಂಡೆ. ಓಹೋ, ಬೆಳಗ್ಗೆ ಇದ್ದ ತಕ್ಷಣ ಅಪಾರ್ಟ್ಮೆಂಟೇ ಕಾಣಿಸ್ತಾ ಇಲ್ಲ. ಭಯ ಆಗೋದ್ ಪಾಸು. ಹೌದು, ಇವಾಗ ನಾವ್ ಎಲ್ಲಿದ್ದೀವಿ? ಅದೊಂದು ದೊಡ್ಡ ಸ್ಟೋರಿ. ಬಾ ಬಾ, ಹೋಗ್ತಾ ಹೇಳ್ತೀನಿ. ಗಾಜಿ, ನಾಳೆ ನಿನಗೆ ಏನ್ ಹಾಕ್ಬೇಕು ಅಂತ ಪ್ರೆಸಿಡೆಂಟ್ ಕೊಟ್ಟಿರೋ ಆರ್ಡರ್ ಒಂದ್ಸರಿ ಓದ್ಕೊಂಡು ಸೈನ್ ಹಾಕಿ. ಜಿ ಹಾನ್, ದಿ ಹೆಂಡ್. ನಿನ್ ಕೊನೆ ಆಸೆ ಏನು? ಕಾಶ್ಮೀರ್ ಕಿ ಆಜಾದಿ ಔರ್ ಹಿಂದೂಸ್ತಾನ್ ಕಿ ಬರ್ಬಾದಿ. ವ್ಯಾಲಿನಲ್ಲಿ ಟ್ರೈಬಲ್ ಅವನ ಮರ್ಡರ್ ಆಗಿದೆ. ಯೂಶುವಲ್ ಆಗಿ ಈ ತರ ಕ್ರೈಮ್ಸ್ ಇಲ್ಲಿ ಆಗಲ್ಲ ಸರ್. ಇವ್ರು ನೆಲ್ಲು ನೋಡಿಲ್ಲ ಗೊತ್ತಿಲ್ಲ ಅಂತ ಹೇಳ್ತಿದ್ದಾನೆ. ತುಮೆ ಕೌಂಟಾ ಹೈಟ ಕಿ ಮೋಕಾ ಪಸಾರ್ ಇಲ್ಲ ಸಮ ಜಾನಾ ನೈ. ನೀವ್ ಯಾರು? ನಿಮಗೆ ಯಾಕೆ ಈ ವಿಷಯ ಬೇಕು ಅಂತಿದ್ದಾನೆ. ಫಾರೂಕೆ ಮಾಡಿರೋದು ಅವನೇ ಮಾಡಿದಾನೆ ಅಂತ ಅಷ್ಕರಟ್ಟಾಗಿ ಹೇಗೆ ಹೇಳ್ತಾರ ಸರ್? ಮನುಷ್ಯರ ತಲೆನ ಹಿಂದಕ್ಕೆ ತಿರುಗಿಸಿ ಸಾಯಿಸೋದು ಫಾರೂಕಿಗೆ ಅಭ್ಯಾಸ. ಎಸ್ ಗುರುಮಿ, ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್ ಫೋನ್ ಮಾಡು. ಅವನ ಆಂಬ್ಯುಲೆನ್ಸ್ ಅಲ್ಲೇ ಇಲ್ಲಿಗೆ ಬಂದಿದ್ದಾನೆ. ಅಲ್ಲಿ ಯಾವ್ದಾರು ಆಂಬ್ಯುಲೆನ್ಸ್ ಸಸ್ಪಿಷಿಯಸ್ ತಿರುತ್ತಾ ಇದೆ ತಿಳ್ಕೊಳ್ಳಿ. ಎಸ್ ಸರ್. ಫಾರೂಕ್ ಇಲ್ಲ, ಅಕ್ಕಪಕ್ಕದಲ್ಲೆಲ್ಲ ಇದ್ದಾನೆ. ಗೋ. ಅಷ್ಟಕ್ಕೂ ಈ ಟೂರ್ಗೆ ಕರ್ಕೊಂಬಂದಿದ್ಯಾ ಬಾಸು? ನನ್ಗೇನು ಗೊತ್ತಾಗ್ತಾ ಇಲ್ಲ. ತಾನೇ ಅಂದ್ರೆ ಇಷ್ಟ ಕಣೋ ನನಗೆ. ಓಹೋ, ತಾನಿಯಾ ಅಂದ್ರೆ ಈ ಹುಡುಗಿನ? ಚೆನ್ನಾಗವಳೆ ಬಾಸು, ಒಳ್ಳೆ ಸೆಲೆಕ್ಷನ್, ಗುಡ್ ಲಕ್. ಥ್ಯಾಂಕ್ ಯು ಕಣ. ಆದ್ರೆ ಆ ಸೋಲಮನ್ ಕೂಡ ತಾನಿಯನ್ನ ಲವ್ ಮಾಡ್ತೀನಿ ಅಂತ ಹೇಳ್ದ.
ಎಷ್ಟೇ ಆಗ್ಲಿ ಫ್ರೆಂಡು ಅಂತ ಬಿಟ್ರೆ ಹಿಂಗ್ ಮೋಸ ಮಾಡ್ಬೋದಾ? ಅಯ್ಯಪ್ಪ ಎಂತ ಅನ್ಯಾಯ ಬಾಸೋ. ಅದಕ್ಕೆ ನಿತ್ಯ ನಾ ಅವನ್ನ ಒಂದ್ ಮಾಡ್ತೀನಿ, ತಾನೀಗ ಪ್ರಪೋಸ್ ಮಾಡ್ತೀನಿ, ಇದು ಫಿಕ್ಸ್. ಇದಕ್ಕೋಸ್ಕರ ಟ್ರಿಪ್ ಪ್ಲಾನ್ ಮಾಡಿದೆ. ಸೂಪರ್ ಐಡಿಯಾ ಬಾಸೋ, ಒಂದ್ ಸ್ವಲ್ಪ ಕೈ ಕೊಡಿಲೆ, ಮುಗಿಸ್ಬಿಡು. ಮಾಡೇ ಮಾಡ್ತೀನಿ. ನನ್ ಮಗನೇ ಕಾರ್ತಿಕ, ಮಾಡ್ತೀನಿ ನಿಮ್ಗೆ. ಹಾಯ್. ಹಾಯ್. ಏನ್ ನೋಡ್ತಿದ್ಯಾ? ವ್ಯೂ ತುಂಬಾ ಚೆನ್ನಾಗಿದೆ. ಯಾ ಸೂಪರ್. ಕಾರ್ತಿಕ್ ಕೂಡ ಈ ತರ ವ್ಯೂಸ್ ಅಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ. ನಿಮ್ಮಿಬ್ಬರದ್ದು ಒಂದೇ ಟೇಸ್ಟ್. ಕಾರ್ತಿಕ್ಗೆ ಒಳ್ಳೆ ಟೇಸ್ಟ್ ಇದೆ. ನಿನ್ ತರನೇ ಯೋಚನೆ ಮಾಡ್ತೇನೆ ಯಾವಾಗ್ಲೂ. ನಿತ್ಯ, ನಾನು ಈಗಲೇ ಬಂದ್ಬಿಡ್ತೀನಿ. ಹಾಯ್ ಕಾರ್ತಿಕ್. ನಿತ್ಯ ಜೊತೆ ಏನಂತಿದ್ದ ಸುಲಮನ್? ಏನೋ ಪುಸ್ಪುಸ್. ಪುಸ್ಪುಸ್? ಪುಸ್ಪುಸ್ ಅಂದ್ರೆ ಏನ ಎಲ್ಲೋದ? ನಿತ್ಯ ಜೊತೆ ಏನ್ ಮಾತಾಡ್ತೀವಿ? ಕಾರ್ತಿಕ್ಗೆ ನಿತ್ಯ ಅಂದ್ರೆ ತುಂಬಾ ಇಷ್ಟ ಅನ್ಕೋತೀನಿ, ಅದಕ್ಕೆ ಟ್ರಿಪ್ ಪ್ಲಾನ್ ಮಾಡಿದಾನ ಅನ್ಸುತ್ತೆ. ಕಾರ್ತಿಕ್ ಇಸ್ ಮೈ ಜಸ್ಟ್ ಫ್ರೆಂಡ್ ಯಾ, ನನಗೆ ಅವನ ಮೇಲೆ ಯಾವ ಫೀಲಿಂಗು ಇಲ್ಲ. ಈ ಟ್ರಿಪ್ ನ ನಿನಗೆ ಪ್ರಪೋಸ್ ಮಾಡಕ್ಕೆ ಅಂತಾನೆ ಪ್ಲಾನ್ ಮಾಡಿದ್ದೇನೆ ಅನ್ಸುತ್ತೆ. ಕನ್ಫ್ಯೂಸ್. ನಿಮ್ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ. ಕಾರ್ತಿಕ್ ಏನಿನಂದ್ರೆ ಇಷ್ಟ, ಇದನ್ನ ಹೇಳಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾನೆ. ಕಾರ್ತಿಕ್ಕೇ ನನ್ಗೆ ಹೇಳ್ದ, ಕಾರ್ತಿಕ್ ನಿನ್ ವಿಷಯದಲ್ಲಿ ತುಂಬಾ ಕ್ಲಿಯರು. ಆ ಸೋಲಮನ್ನು ಇವಳನ್ನು ಒಂದು ಮಾಡಿ ನಿನಗೆ ಪ್ರಪೋಸ್ ಮಾಡ್ಬೇಕು ಅಂತ ಟ್ರಿಪ್ ಎಲ್ಲ ಪ್ಲಾನ್ ಮಾಡ್ದ, ಇಷ್ಟೇ ಮ್ಯಾಟ್ರು. ಕಾರ್ತಿಕ್, ಕಾರ್ತಿಕ್. ಏಯ್ ಅಲ್ಲೇರು ಬಂದೆ. ಏಯ್ ಏನೋ ನಿನ್ ಪ್ರಾಬ್ಲಮ್? ನಿನಗೋಸ್ಕರನೇ ಹುಡುಕ್ತಿದ್ದೆ. ಯಾಕೆ, ಏನಾಯ್ತು? ಅರ್ಜೆಂಟ್ ಆಗಿ ನಿಂಗೆ ಒಂದು ವಿಷಯ ಹೇಳ್ಬೇಕು. ಮತ್ತೇನು ಇಡ್ವರ್ಟ್ ಮಾಡ್ದು? ತಾನಿಂಗು ನಿತ್ಯಂಗು ಮಧ್ಯ ಇದ್ದಂತ ಕನ್ಫ್ಯೂಷನ್ ನಾ ಫುಲ್ ಕ್ಲಿಯರ್ ಮಾಡ್ಬಿಟ್ಟೆ. ನೀನೇನೋ ಕ್ಲಿಯರ್ ಮಾಡಿದೆ. ತಾನೇ ಅಂದ್ರೆ ನಿಂಗೆ ಇಷ್ಟ ಅಂತ, ಅನಾವಶ್ಯವಾಗಿ ಆ ಸೋಲಾಮನ್ನು ಸೆಂಟರ್ಗೆ ಬರ್ತಾವನೆ ಅಂತ ಪೂರ್ತಿ ಎಲ್ಲ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೀನಿ. ಅದಕ್ಕೆ ತಾನೇ ಏನಂದ್ಲು? ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ ಬಾಸು. ಕೇಳಿದ ತಕ್ಷಣ ಇಬ್ರು ಡಲ್ ಆಗೋದ್ರು. ಡಲ್ ಆಗೋದ್ರ? ನಿನ್ನ ಅಜ್ಜಿ. ಹಾಯ್. ಹಾಯ್. ತಾನಿಯಾ? ನಾವ್ ಯಾವಾಗ ವಾಪಸ್ ಹೋಗ್ತಾ ಇದೀವಿ? ನಾಳೆ ಇವ್ನಿಂಗ್. ಇದ್ಯಾಕೆ ಹೇಗಿದ್ದಾಳೆ ತಾನಿಯಾಗ? ನನ್ನಂದ್ರೆ ಇಷ್ಟ ಇಲ್ವಾ? దయచేసి చెప్తున్నాను, నేను అహింస పద్ధతులను పాటించవద్దు ప్లీజ్. ప్లీజ్ గాంధీ బాప్ చూడండి, ఇంత దూరం తీసుకొచ్చిన తర్వాత దయచేసి రెచ్చగొట్టద్దు. కొడతావరా? చల్ దుబ్బా దుబ్బులా డెంగ చల్ చల్నా. ఇంత దూరం తీసుకొచ్చిన తర్వాత హింస అని పక్కన పెట్టానంటే హింస మిగులుతురు. మైకోను తెరకు మాలం, జే ఆంటీ మాలం తెరకు, లల్లు అంకుల్ మాలం తెరకు. సమద్రానాథు ఇదే సూపర్ ఐడియా, తాన్యను ఈజీగా పట్టేసుకోబోదు. ನಾಳೆ ಈವ್ನಿಂಗ್ ಹೊರಡೋಕೆ ಮುಂಚೆ ಏನಾದರೂ ಮಾಡಬೇಕು. ಈಗಿದ್ದಿಂಗ್ಲೇ ಬ್ಯಾಡ್ ಬಾಯ್ಸ್ ಎಲ್ಲಿ ಸಿಗ್ತಾರೆ? ಏನ್ ಬಾಸು ಡಲ್ ಆಗಿದೆಯಾ? ಇವತ್ತಿಗೆ ಟ್ರಿಪ್ ಮುಗೀತು, ಸಾಯಂಕಾಲ ಹೋಗ್ತಿದ್ದೀವಿ. ನಾನು ಯಾವ ಇಂಟೆನ್ಷನಿಂದ ಟ್ರಿಪ್ ಪ್ಲಾನ್ ಮಾಡಿದ್ನೋ ಅದು ವರ್ಕೌಟ್ ಆಗಲಿಲ್ಲ ಕಣೋ.
ಹಲೋ, ಎಣ್ಣೆ ಮೇಲೆ ಪೊಲೀಸ್ ಸ್ಟೇಷನ್? ಹೌದಾ? ಏನ್ರಿ ಹೇಳ್ತಾ ಇದ್ರ ನೀವು? ಆ ನಾಲ್ಕು ಜನ ಇನ್ನು ಹುಡ್ಕಕ್ಕಾಗಿಲ್ವಾ? ಇಷ್ಟು ಜನ ಇದ್ರೆ ಏನ್ ಮಾಡ್ತಾ ಇದ್ರ ನೀವೆಲ್ಲ? ಕತೆ ಕಾಯ್ತಾ ಇದೀರಾ? ಇನ್ನು ಎಷ್ಟೇನ್ ಬೇಕು ನಿಮ್ಗೆ ಸರ್? ಏನೋ, ಆ ಸ್ಟೂಡೆಂಟ್ಸ್ ಯಾವ ಟ್ರೆಕ್ಕಿಂಗ್ ಕ್ಯಾಂಪ್ ಅಲ್ಲಿ ಇದಾರೆ ಅಂತ ಗೊತ್ತಾಯ್ತು ಸರ್. ನೋಡು ಬಾಸು, ಪಾಪ ನಿತ್ಯ ಕೂಡ ಡಲ್ ಆಗೋದ್ಲು. ಅವಳು ನಿತ್ಯ ಅಲ್ಲ ಕಣು, ಅವಳು ತಾನಿಯ. ಇವಳು ನಿತ್ಯ, ಅವಳು ತಾನಿಯ ತಾನೆ. ಅಯ್ಯ, ನಿನ್ನ ಅಜ್ಜಿ ಎಂತ ಎಡವಟ್ ಮಾಡಿದ್ಯೋ, ಇವಾಗ ಗೊತ್ತಾಯ್ತು ಏನ್ ನಡೀತು ಅಂತ. ನಾನು ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ, ತುಂಬ ಕೂಲಾಗಿ ಕೇಳು, ಓಕೆ? ಆಕ್ಚುಲಿ ಏನ್ ನಡೀತು ಅಂದ್ರೆ, ಈ ಕನ್ಫ್ಯೂಷನ್ಗೆಲ್ಲ ಕಾರಣನೇ ಇವನು. ಸೋ ಫನಿ, ನೌ ಐ ಆಮ್ ಸೋ ಹ್ಯಾಪಿ ಕಾರ್ತಿಕ್. ಈ ಹುಡುಗಿ ಎಲ್ಲಿದ್ದಾಳೆ? ಏನಾಯ್ತು ತಾನ್ಯಾ? ಹೇ ನಿತ್ಯ, ಈ ವಾಚ್ಮನ್ ಬಂದು ಎಲ್ಲ ಕನ್ಫ್ಯೂಸ್ ಮಾಡಿದ್ದಾನೆ. ಏನ್ ಇಷ್ಟೊಂದು ಖುಷಿಯಾಗಿದ್ದೀರಾ? ನನಗ್ ಸ್ವಲ್ಪ ಹೇಳಿ. ಹೇಳ್ಬೇಕಾ? ಇವನ್ ಹೇಳ್ತಾನೆ. ಏನ್ ಆಗ್ತಿದೆ ಇಲ್ಲಿ ತಾನ್ಯಾ, ನೀನಾದ್ರೂ ಹೇಳು. ನಾನು ಹೇಳ್ಬೇಕಾ? ಬಾ ಹೇಳ್ತೀನಿ. ಏನಾಯ್ತು ಅಂದ್ರೆ, ಇಂಡಿಯನ್ ಗವರ್ನ್ಮೆಂಟ್ಗೆ ಇಂಟಿಮೇಟ್ ಮಾಡಿ, ಸೆಂಟ್ರಲ್ ಮಿನಿಸ್ಟರ್ ಮಗಳು ನಮ್ ವಶದಲ್ಲಿದ್ದಾಳೆ ಅಂತ. ನೀವೆಲ್ಲ ಯಾರು? ಮಿನಿಸ್ಟರ್ ಮಗಳು ಯಾರು? ವಿ ಆರ್ ಆಲ್ ಕಾಲೇಜ್ ಸ್ಟೂಡೆಂಟ್ಸ್, ಟ್ರಿಪ್ಗೆ ಬಂದಿದ್ದೀವಿ. ನೀವ್ ಯಾರು ಅನ್ಕೊಳ್ತಿದ್ದೀರಾ? ನಾವಿಬ್ರು ಮಿನಿಸ್ಟರ್ ಮಕ್ಕಳಲ್ಲ. ಐ ಥಿಂಕ್ ಯು ಮಿಸ್ಟೇಕನ್. ಮೈ ಡ್ಯಾಡ್ ಇಸ್ ಅ ಬಿಸ್ನೆಸ್ ಮ್ಯಾನ್. ನಿಮ್ಗೆ ಯಾರೋ ರಾಂಗ್ ಇನ್ಫಾರ್ಮೇಶನ್. ಏಯ್ ಬಿಡು, ತೇರೆ ಬಾಪ್ ಕಾ ನಾಮ್ ಬೋಲ್. ಶರ್ಮಾ, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಶರ್ಮಾ. ಕಮ್ ಅಗೇನ್. ಶರ್ಮಾರ ಪುತ್ರಿಯೊಂದಿಗೆ ತನ್ನ ಸ್ನೇಹಿತರು ಇದ್ದಾರೆ. ಎಲ್ಲರಿಗೂ ಪ್ರಾಣಕ್ಕೆ ಹಾನಿಯಾಗದಂತೆ ನೋಡಿಕೊಳ್ಳುತ್ತೇವೆ ಎಂದು ತಂಡದ ಮುಖ್ಯಸ್ಥ ಫಾರೂಕ್ ಇಕ್ಬಾಲ್ ನಿಂದನೇ ಈ ಕಿಡ್ನಾಪ್ ನಡೆದಿದೆ ಎಂದು ಶಂಕಿಸಲಾಗಿದೆ. ಮತ್ತಷ್ಟು ಸುದ್ದಿಗಾಗಿ ನಾನು ಸಿಐ ರಾಜು ಮಾತಾಡ್ತಾ ಇದ್ದೇನೆ. ನಿಜವಾಗಿ ಏನ್ ನಡೀತು? ಒಳಗ್ ಕರ್ಕೊಂಡು ಹೋಗಿ. ನಿತ್ಯ, ಚಲ್. ಅವರೆಲ್ಲ ಎಲ್ಲಿ?
ವಶದಲ್ಲಿದ್ದಾಳೆ ಅನ್ನೋದಕ್ಕೆ ಪ್ರೂಫ್ಗೋಸ್ಕರನೇ ಈ ವಿಡಿಯೋ ಕಳಿಸ್ತಾ ಇದ್ದೀನಿ. ಗಾಜಿ ಬಾಬಾನ ಬಿಟ್ಬಿಡು ಅಂತ ನಿನ್ ಗೌರ್ಮೆಂಟ್ಗೆ ಹೇಳು. ತೇರಿ ಪತ್ನಿ ಕೋ ಭಿ ಹಮ್ನೆ ಹಿ ಮಾರಾ ಥಾ. ನಿನ್ ಮಗಳು ಬದುಕಿರ್ಬೇಕು ಅಂದ್ರೆ ನಿಮ್ ಗೌರ್ಮೆಂಟ್ ಜೊತೆ ನೀನೇ ಮಾತಾಡ್ಬೇಕು. ಗಾಜಿ ಬಾಬಾನ ನೀನೇ ನಮಗೆ ಹಸ್ತಾಂತರ ಮಾಡ್ಬೇಕು. ಇಲ್ಲ ಅಂದ್ರೆ ನಿನ್ ಹೆಂಡತಿ ತರಾನೆ ನಿನ್ ಮಗಳು ಕೂಡ ಸಾಯ್ತಾಳೆ. ನಿನ್ ಮಗಳನ್ನ ಹೇಗ್ ಸಾಯಿಸ್ತೀವಿ ಅನ್ನೋದಕ್ಕೆ ಇದು. ಸ್ಟಾಪ್ ಇಟ್, ಸ್ಟಾಪ್ ಇಟ್, ಸ್ಟಾಪ್. ಈಗಲೇ ಕ್ಯಾಬಿನೆಟ್ ಮೀಟಿಂಗ್ ಅರೇಂಜ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿ. ಒಬ್ಬ ಮನುಷ್ಯನ ನಮಗೆ ಗೊತ್ತಿಲ್ಲದಂಗೆ ಕೊಂದ್ರೆ ಭಯಕ್ಕಿಂತ ನೋವೇ ಜಾಸ್ತಿ ಇರುತ್ತೆ. ಕೊಲ್ತಿದ್ದೀವಿ ಅಂತ ಮೊದಲೇ ಗೊತ್ತಿದ್ರೆ ನೋವಿಗಿಂತ ಭಯ ಜಾಸ್ತಿ ಇರುತ್ತೆ. ಆ ಭಯಾನೇ ಗಾಜಿ ಬಾಬಾ ವೆಪನ್. ಮಗಳಿಗೋಸ್ಕರ ಆ ದಿನ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಶರ್ಮಾ ಅವರು ತಗೊಂಡ ಡಿಸಿಷನ್ನಿಂದ ಕಾಂಪ್ಲಿಕೇಶನ್ಸ್ ಇನ್ನೂ ಜಾಸ್ತಿ ಆಯಿತು. ನಾನು ಎಲ್ಲರ ಜೊತೆ ಮಾತಾಡಿದ್ದೀನಿ. ಗಾಜಿ ಬಾಬಾ ವಿಷಯದಲ್ಲಿ ನೀವೇನೇ ಡಿಸಿಷನ್ ತಗೊಂಡ್ರು ಕ್ಯಾಬಿನೆಟ್ಗೆ ಸಂಪೂರ್ಣ ಒಪ್ಪಿಗೆ ಇದೆ. ಗಾಜಿ ಬಾಬಾ ನಮ್ಮ ದೇಶ, ನನ್ನ ಮಗಳು ನನ್ನ ಸ್ವಾರ್ಥ. ನಾನು ಮಿನಿಸ್ಟರ್ ಆಗಿರೋದಕ್ಕೆ ತಾನೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿ ಗಾಜಿ ಬಾಬನ್ ಬಿಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಾನು ಅಷ್ಟು ರಿಸ್ಕ್ ತಗೊಳ್ಳಲ್ಲ. ನನ್ನ ಮಗಳಿಗಿಂತ ನನ್ನ ದೇಶ ಮುಖ್ಯ. ಇಂಡಿಯಾ ಫಸ್ಟ್. ಐ ಮಸ್ಟ್ ರಿಸೈನ್. ನಾನು ರಿಸೈನ್ ಮಾಡ್ತಾ ಇದ್ದೀನಿ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ರಾಜೀನಾಮೆ ಕೊಟ್ಟಿರುವುದು ಸಂಚಲನ ಮೂಡಿಸಿದೆ. ಇದೆಲ್ಲ ಮಗಳಿಗಾಗ ಅಥವಾ ದೇಶಕ್ಕಾಗ ಅನ್ನೋದು ಕಾದು ನೋಡಬೇಕು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೇಂದ್ರ ಮಂತ್ರಿಯೊಬ್ಬರು ಈ ರೀತಿಯಾದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್ ಸರ್. 1989 ಡಿಸೆಂಬರ್ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಮಗಳು ರುಬಿಯಾ ಸಾಯಿದ್ನ ಕಿಡ್ನಾಪ್ ಮಾಡಿದ್ದಕ್ಕೆ ಸ್ವಲ್ಪ ಜನ ಟೆರರಿಸ್ಟ್ನ ಗೌರ್ಮೆಂಟು ರಿಲೀಸ್ ಮಾಡಿತು. ಅದೇ ನಡೆಯುತ್ತೆ ಅಂತ ಎಲ್ಲರೂ ಅನ್ಕೊಂಡ್ರು. ಆದರೆ ಶರ್ಮಾ ಅವರು ರಿಸೈನ್ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಬ್ಯಾಡ್ ಲಕ್ ಏನಂದ್ರೆ ಅಲ್ಲಿವರೆಗೂ ಅವ್ರ ಮಗಳು ಮಾತ್ರ ಅವರ ಟಾರ್ಗೆಟ್. ಬಟ್ ಅದಾದ್ಮೇಲೆ ಮಿಕ್ಕವರೆಲ್ಲರ ಪ್ರಾಣನೂ ರಿಸ್ಕಲ್ಲಿತ್ತು. ತಾನ್ಯ, ಅವಳು ಮಿನಿಸ್ಟರ್ ಮಗಳು ಅಂತ ನಿಂಗೂ ಗೊತ್ತಿಲ್ವಾ? ಅವಳ ಮನೆ ವಿಷಯನ ಯಾವತ್ತೂ ನನ್ನ ಹತ್ರ ಮಾತಾಡ್ತಿರ್ಲಿಲ್ಲ. ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ಗಲಾಟೆ ಮಾಡ್ತಿದ್ಲು ಬಿಟ್ರೆ ಬೇರೇನು ಕ್ಲೂನೇ ಇಲ್ಲ. ಈ ಸಿಚುವೇಶನ್ ನೋಡ್ತಿದ್ರೆ ನಿತ್ಯಾನ ದುಡ್ಡುಗೋಸ್ಕರ ಕಿಡ್ನಾಪ್ ಮಾಡ್ದಂಗಿಲ್ಲ. ಇದ್ರ ಹಿಂದೆ ಏನೋ ದೊಡ್ಡ ಇಶ್ಯೂ ಇದೆ. ಮಿನಿಸ್ಟರ್ ಶರ್ಮಾ ರಿಸೈನ್ ಮಾಡಿದ್ರಂತೆ ಫಾರೂಕ್ ಭಾಯ್, ಈಗೇನ್ ಮಾಡೋದು? ಈಗ ಗಾಜಿ ಬಾಬಾನ ಬಿಡಿಸ್ಕೊಳ್ಳೋದು ಹೇಗೆ ಫಾರೂಕ್? ಜಲ್ದಿ ಜಾವ್ ಪಕಡೋ ಉನ್ನೆ. ಸರ್, ಆ ಶುಗರ್ ಫ್ಯಾಕ್ಟರಿ ಹತ್ರ ಸ್ವಲ್ಪ ಜನ ಗಣಿಡ್ಕೊಂಡು ಓಡ್ತಾ ಇದಾರಂತೆ. ಇವಾಗ ತಾನೇ ನಮ್ಗೆ ಇನ್ಫಾರ್ಮೇಶನ್ ಬಂತು. ಅಯ್ಯೋ, ಏನಾಗಲ್ಲ ತಾನಿಯ. ಅವ್ರು ಬಂದ್ಬಿಡ್ತಾರೆ.
ಕಾರ್ತಿಕ್ ಅಲ್ಲಿ ಬಚ್ಚಿಟ್ಕೋಬಹುದು. ಬನ್ನಿ ಬನ್ನಿ ನಡೀರಿ ನಡೀರಿ ಅಲ್ಲಿ ಅಲ್ಲಿ ಎಲ್ಲ ಚೆಕ್ ಪೋಸ್ಟ್ ಅಲರ್ಟ್ ಮಾಡಿ. ಇಸ್ ದಟ್ ಕ್ಲಿಯರ್? ಎಲ್ಲಿಂದ ಬರ್ತಿದೆ ಸರ್? ಪಕ್ಕದಲ್ಲೇ ಟೂರಿಸ್ಟ್ ಪ್ಲೇಸ್ ಇದೆ, ಅಲ್ಲಿ ಯಾರೋ ಕುಡಿದಿರ್ಬೋದು ಅನ್ಸುತ್ತೆ ಸರ್. Clear. Let's move. ಕಬಳಿಸಿವೆ ಆನಂದ ಆಹುತಿ
ಕಿವಿಗೆ ಕರಕಲು ವಿವರಿಸುವ ಪಕ್ಷಿಯೇ ಉನ್ಮಾದದೈ ಕೂಟ ದುರ್ಮಾರ್ಗದೈಯಾಟ ಬಲಿಯಾದ ಪ್ರಾಣವನು ತಿರುಗಿಸಿಕೊಡುವರೇನು ಹುಟ್ಟಿ ಬಾ ಮರಳಿ ಮರಳಿ ಅಹಿಂಸಾ ಪಥದಲ್ಲಿ ನಮ್ಮನ್ನು ಮುನ್ನಡೆಸು ಕಾರ್ತಿಕ್ ರಾಜು ಅಭಿಮತಗಳ ನಡುವಿನ ಭಿನ್ನವ ಮುರಿಯಲು ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ ಈಶ್ವರ ಅಲ್ಲ ತೇರೋ ನಾಮ ಸಬಕೋ ಸಮ್ಮತಿ ದೇ ಭಗವಾನ್ ವಾಡಿಯಲ್ಲಿದೆ ಈ ಕಡೆ ಇದೆ ಶಾಂತಿ 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 ಜೇಬಲ್ಲಿ ಲೆಟರ್ ಇಟ್ಟಿದ್ದಾರೆ ಸರ್ ಈ 6 ಅವರ್ಸ್ಗೆ ಒಬ್ಬರನ್ನ ಸಾಯಿಸ್ತೀನಿ ಅಂತ ಫಾರೂಕ್ ವಾರ್ನಿಂಗ್ ಕೊಟ್ಟಿದ್ದ ಒಂದು ಪ್ರಾಣ ಹೋಯ್ತು ಅಂತ ಎಲ್ಲರೂ ಯೋಚನೆ ಮಾಡ್ತಿದ್ರೆ ಮಿಕ್ಕೋರ್ ಪ್ರಾಣ ಹೇಗೆ ಕಾಪಾಡಬೇಕು ಅಂತ ನಾನು ಯೋಚನೆ ಮಾಡ್ತಿದ್ದೆ ಅವನ ಕೈನಲ್ಲಿ 4 ಪ್ರಾಣಗಳಿದ್ವು ನನಗೆ 6 ಅವರ್ಸ್ ನೀನ್ ಹೀಗೆ ಕಂಗಾಲಾಗಿರೋದ್ ನೋಡಿದ್ರೆ ಫಾರೂಕ್ ಕೆಲಸ ಜೋರಾಗಿದೆ ಅನ್ಸುತ್ತೆ ಹೌದಾ ಅಮಾಯಕರ ಪ್ರಾಣನ ಅಷ್ಟು ಈಸಿಯಾಗಿ ಹೇಗೋ ತೆಗಿತೀರ ನೀವು ಯುದ್ಧದಲ್ಲಿ ಗೆಲುವಿಗಿರೋ ಬೆಲೆ ಪ್ರಾಣಕ್ಕಿಲ್ಲ ಅನೀಶ್ ಯಾವ್ದ್ರ ಮೇಲೆ ಯುದ್ಧ ಯಾರ ಮೇಲೆ ಯುದ್ಧ 1947 ಅಲ್ಲಿ ಇಂಡಿಯಾನ 2 ಭಾಗ ಮಾಡಿದ ಪೊಲಿಟಿಕಲ್ ಡಿಸಿಷನ್ ಮೇಲೆನಾ ಬೇರೆ ಆದ ಪಾಕಿಸ್ತಾನನ ಆರ್ಥಿಕವಾಗಿ ನಿಲ್ಸೋದಕ್ಕೋಸ್ಕರ 75 ಕ್ರೋಡ್ಸ್ ಕಾಂಪನ್ಸೇಷನ್ ಕೊಟ್ಟರಲ್ಲ ಅದ್ರ ಮೇಲ ಈಗ್ಲೂ ಕಾಶ್ಮೀರ ಭಾರತದಲ್ಲೇ ಇರಬೇಕು ಅನ್ಕೋತಿರೋ ಜಮ್ಮು ಕಾಶ್ಮೀರ ಜನಗಳ ಮೇಲ ಯಾರ ಮೇಲೆ ಯುದ್ಧ ಹಿಂದೂಸ್ತಾನ್ ಕಿ ಖಿಲಾಫ್ ನಮ್ಮ ಧರ್ಮದ ಗುರಿ ಒಂದೇ ಆಗಿದೆ ಪೂರ್ತಿ ಹಿಂದೂಸ್ತಾನದಲ್ಲಿ ಒಂದೇ ಧರ್ಮ ಇರಬೇಕು ಅದು ನಮ್ಮ ಧರ್ಮ ಆಗಿರಬೇಕು ಬದುಕೋದಾದ್ರೂ ನಮ್ಮ ತರ ಆಗಿರಬೇಕು ಇಲ್ಲ ಅಂದ್ರೆ ಸಾವು ಹಸು ತರ ಏ ಜಿ ನಿಮ್ಮ ದೇಶದಲ್ಲಿರೋ ಮಕ್ಕಳಿಗೆ ಪ್ರೀತಿಸೋದನ್ನ ಕಲಿಸೋದು ಬಿಟ್ಟು ದ್ವೇಷಿಸೋದ್ ಕಲ್ಸಿದಿರಾ ನೀವು ಗನ್ಸ್ ಕೊಡ್ತಿದ್ದೀರಾ ಪ್ರಾಣ ತೆಗಿ ಅಂತಿದ್ದೀರಾ ಕೊಡಿ ಅಂತಿದ್ದೀರಾ ನೀವು ನಿಮ್ಮ ಸದ್ ನಿಮ್ಮ ಸಬ್ ನಿಮ್ ದೇಶದಲ್ಲಿ ಏನ್ ಸಾಧನೆ ಮಾಡಿದೆ 70 ವರ್ಷದ ಹಿಂದೆ ನೀವು ಆಕ್ರಮಣ ಮಾಡಿರೋ ಕಾಶ್ಮೀರದ ಭಾಗನ ಪಾಕಿಸ್ತಾನ ಆಕ್ರಮಣ ಮಾಡಿರೋ ಕಾಶ್ಮೀರ ಅಂತಾನೆ ಪ್ರಪಂಚ ಇವತ್ತಿಗೂ ಗುರುತಿಸ್ತಾ ಇದೆ ಪಾಕಿಸ್ತಾನದಲ್ಲಿ ಕಾಶ್ಮೀರ ಇದೆ ಅಂತ ಅಲ್ಲ ಅಫ್ಸಾನಾ ಆಶಿಕ್ ಹೆಸರು ನೆನಪಿದೆಯಾ ಕರೆಕ್ಟ್ ಆಗಿ 1.5 ಇಯರ್ ಹಿಂದೆ ನೀವು ಪ್ರಚೋದಿಸಿದ್ರಿಂದ ಇಂಡಿಯನ್ ಆರ್ಮಿ ಮೇಲೆ ಸ್ಟೋನ್ ಪೆಲ್ಟ್ ಮಾಡಿದ ಕಾಶ್ಮೀರಿ ಮುಸ್ಲಿಂ ಗರ್ಲ್ ಪ್ರಪಂಚ ಪೂರ್ತಿ ಅವಳನ್ನ ಒಬ್ಬ ಟೆರರಿಸ್ಟ್ ಅಂತಾನೆ ನೋಡ್ತು ಈಗ ಅವಳು ಎಲ್ಲಿದ್ದಾಳೆ ಅಂತ ನಿಂಗೆ ಗೊತ್ತಾ ಯಾವ ಇಂಡಿಯನ್ ಆರ್ಮಿ ಮೇಲೆ ಕಲ್ಲೆಸದ್ಲೋ ಅದೇ ಇಂಡಿಯನ್ ಆರ್ಮಿಯ ಟ್ರೈನಿಂಗ್ ಇಂದ ಇವತ್ತು ಜಮ್ಮು ಅಂಡ್ ಕಾಶ್ಮೀರ್ ವುಮೆನ್ಸ್ ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ ಇಂಡಿಯಾನ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ರೆಪ್ರೆಸೆಂಟ್ ಮಾಡಕ್ಕೆ ಶೀ ಇಸ್ ರೆಡಿ ನಿಮ್ಮ ಹತ್ರ ಇದ್ರೆ ಟೆರರಿಸ್ಟ್ ನಮ್ಮ ಹತ್ರ ಇದ್ರೆ ಸ್ಪೋರ್ಟ್ಸ್ ಪರ್ಸನ್ ಏ ಕಾಫಿರ್ ಲೋಗ್ ಅನೀಶ್ ನಿನ್ನ ಹೆದರಿಕೆ ಶಾಂತಿ ಅಂತ ಹೇಳ್ತಾ ಇದೆ ನಮ್ಮ ಧೈರ್ಯ ಯುದ್ಧ ಅಂತ ಹೇಳ್ತಾ ಇದೆ ಹೆಜ್ಜೆ ಮುಂದೆ ಇಟ್ ನೋಡು ಇಂಡಿಯಾ ಮ್ಯಾಪೆ ಬದಲಾಗೋಗುತ್ತೆ ಹೇಗ್ ಗೆಲ್ತಿರೋ ಕರೆಕ್ಟ್ ಆಗಿ 1 ಗಂಟೆ ಸರ್ಜಿಕಲ್ ಸ್ಟ್ರೈಕ್ಗೆ ನಿಮ್ಮ ದೇಶನೇ ಶೇಕ್ ಶೇಕ್ ಆಗೋಯ್ತಲ್ಲ ಆ ವಿಷಯನ ಇಷ್ಟು ಬೇಗನೆ ಮರ್ತೋಗ್ಬಿಟ್ಯಾ ಗಾಜಿ ಯುದ್ಧಗಳು ಇಂಡಿಯಾಗ ಹೊಸ್ದೇನಲ್ಲ ಗೆಲ್ಲೋಕೆ ನಿಮ್ ಕೈಲಿ ಸಾಧ್ಯನೇ ಇಲ್ಲ ಕಾಶ್ಮೀರ್ ಪಾಕಿಸ್ತಾನದ್ದು ಇಲ್ಲಿವರೆಗೂ ಇಂಡಿಯಾಗೂ ಪಾಕಿಸ್ತಾನಕ್ಕೂ 3 ಯುದ್ಧ ನಡೆದಿವೆ ಸದ್ಯದಲ್ಲೇ 4ನೇ ಯುದ್ಧ ನಡೆಯುತ್ತೆ ಅದು ಕಾಶ್ಮೀರ್ಗೋಸ್ಕರನೇ ನಡೆಯುತ್ತೆ ಕಾಶ್ಮೀರ್ ಪಾಕಿಸ್ತಾನಕ್ಕೆ ಸೇರುತ್ತೆ ಕ್ಯೂಂಕಿ ಹೇ ಹಮಾರಾ ಜಿಹಾದ್ ಹೇ ಜಿಹಾದ
ಗಾಜಿ, ಇದು ಹಿಂದೂಸ್ತಾನ. ಒಂದು ಸಲ ಜೈ ಹಿಂದೆ ನಮ್ಮ ಜಿಹಾದ್ ಆದರೆ ನೀವೇನಾಗೋಗ್ತೀರಾ? ತುಮಿ ಹೀ ಸೋಚ್ಲು. ಇದು ಪೊಲಿಟಿಕ್ಸ್ ಅಲ್ಲ, ನಿನ್ನ ಪ್ರಾಣ ಅಂತ ನಿಮ್ಮ ಅಪ್ಪನಿಗೆ ಹೇಳು. ಅಮ್ಮ ನಿತ್ಯ, ಅಮ್ಮ ನಿತ್ಯ, ಅಮ್ಮ ಮಾತಾಡಮ್ಮ. ತಪ್ಪು ಮಾಡ್ಬಿಟ್ಟೆಮ್ಮ ನಾನು. ಅಮ್ಮನಿಗೆ ಮಾಡಿರೋ ಅನ್ಯಾಯ ನಿನ್ನ ಕೂಡ ಇಲ್ಲಪ್ಪ, ನೀವು ಕರೆಕ್ಟ್ ಆಗೇ ಮಾಡಿದ್ದೀರಾ. ದೇಶಕ್ಕೋಸ್ಕರ ಮಾಡ್ತಾ ಇರೋ ಸ್ಯಾಕ್ರಿಫೈಸ್ ನನ್ಗೆ ಇವಾಗ ಅರ್ಥ ಆಗ್ತಿದೆ ಅಪ್ಪ. ಗಾಜಿ ಬಾಬಾನ ಬಿಡ್ಸೋದಕ್ಕೆ ಹೇಳು. ಗಾಜಿ ಬಾಬಾನ ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಅಪ್ಪ. ಆದ್ರೆ ಎಂತ ಪರಿಸ್ಥಿತಿ ಬಂದ್ರೂ ಅವನನ್ನ ಬಿಡ್ಬೇಡಿ ಅಪ್ಪ. ಅಮ್ಮ, ಅಪ್ಪ ನನ್ಗೊಂದ್ ಸಣ್ಣ ಹೆಲ್ಪ್ ಮಾಡ್ತೀರಾ? ಹೇಳಮ್ಮ. ನನ್ ಫ್ರೆಂಡ್ಸ್ ಅನ್ನ ಮತ್ತೆ ನಾನ್ ನೋಡ್ತೇನೋ ಇಲ್ವೋ ಗೊತ್ತಿಲ್ಲ. ನನ್ಗೆ ಸೊಲೋಮನ್ ಅಂದ್ರೆ ಇಷ್ಟ, ಪ್ಲೀಸ್ ಅವ್ರಿಗೆ ಹೇಳಿ ಅಪ್ಪ. ನಿತ್ಯ, ನಿತ್ಯ, ನಿತ್ಯ. ಫಾರೂಕ್ ಸ್ಯಾಟಲೈಟ್ ಫೋನ್ ಇಂದ ಮಿನಿಸ್ಟರ್ ಹತ್ರ ಮಾತಾಡಿದ ಪ್ಲೇಸ್ ಇದೆ ಸರ್. ಇಷ್ಟು ದಿನ ನಮ್ಮ ಅಪ್ಪನ ಹೆಸರು ಹೇಳ್ಕೊಂಡು ತಪ್ಪು ಮಾಡಿದಾಗೆಲ್ಲ ತಪ್ಪಿಸ್ಕೊಳ್ತಿದ್ದೆ. ಇವಾಗ ನಮ್ಮ ಅಪ್ಪನ ಹೆಸರು ಹೇಳಿದ್ರೆ ನಮ್ಮ ಅಪ್ಪನ ಕೂಡ ಸಾಯಿಸ್ಬಿಡ್ತಾರೆ ಅಂತ ಭಯ ಆಗ್ತಿದೆ. ಅವ್ರು ಯಾರನ್ನೂ ಬಿಡಲ್ಲ. ಟೆರರಿಸ್ಟ್ಗಳು ಯಾರನ್ನು ಬಿಡಿಸ್ಕೊಳ್ಳೋದಕ್ಕೋಸ್ಕರ ನಿತ್ಯ ಟಾರ್ಗೆಟ್ ಮಾಡಿದ್ದಾರೆ. ಸಾರಿ ಕಣು, ಮಾಡಿರೋ ತಪ್ಪನ್ನ ಹೇಳ್ಕೊಂಡ್ರೆ ಪಾಪ ಪರಿಹಾರ ಆಗತ್ತಂತ ಫಾದರ್ ಹೇಳಿದ್ರು. ಲೈ, ಏನ್ ಹೇಳ್ತಿದ್ಯೋ? ನಿಜ ಒಪ್ಕೊಳ್ಳದೆ ಹೋದ್ರೆ ದೇವ್ರು ಕ್ಷಮಿಸಲ್ಲ ಕಣೋ. ಸೊಲೋಮನ್ ಏನಾಯ್ತು? ಇವ್ ನಿನ್ನ ನೋಡಿದ ತಕ್ಷಣನೇ ಪ್ರೀತಿಸ್ಬಿಟ್ಟ. ನೀನಂದ್ರೆ ಹುಚ್ಚು, ನಿನ್ಗೋಸ್ಕರ ಪ್ರಾಣನಾದ್ರೂ ಕೊಡ್ತಾನೆ. ಆದ್ರೆ ನಾನೇ. ಲೈ, ಅದೆಲ್ಲ ಯಾಕೋ ಇವಾಗ? ಅದಲ್ಲ ಕಣೋ, ತಾನೇ ನಿನ್ ಮೇಲೆ ಅನುಮಾನ ಬರೋ ಮಾಡಿದ್ದು ನಾನೇ. ಜಲಸಿ ಆಯ್ತು ಕಣೋ, ಅದಕ್ಕೆ ತಾನೇನ ಮಿಸ್ಲೀಡ್ ಮಾಡಿದೆ. ಸೊಲೋಮನ್, ತಪ್ಪು ಎಲ್ಲರೂ ಮಾಡ್ತಾರೆ ಕಣೋ. ಮಾಡ್ತಾರೋ, ಇಬ್ಬರನ್ನ ಸೇರ್ಸೋದಕ್ಕೆ ತಪ್ಪು ಮಾಡಿದ್ರೆ ಅದು ತಪ್ಪಲ್ಲ. ಆದ್ರೆ ನಾನು ನಿಮ್ಮಿಬ್ಬರನ್ನ ಬೇರೆ ಮಾಡೋಕ್ ನೋಡಿದೆ. ಸೋ ಸಾರಿ ಕಣೋ. ಪ್ಲೀಸ್, ಪ್ರೀತಿ ಹೇಳಿದ ತಕ್ಷಣ ಹುಟ್ಟಲ್ಲ. ಇಟ್ಸ್ ಅ ಫೀಲಿಂಗ್ ಯಾ, ಜೆಲಸ್ ಇಸ್ ಅ ಪಾರ್ಟ್ ಆಫ್ ಇಟ್. ನೀನ್ ಏನ್ ತಪ್ಪು ಮಾಡಿಲ್ಲ. ಫ್ರೆಂಡ್ಸ್ ಇದಾರೆ ಅಂತ ಹೇಳ್ಕೊಳ್ಳೋದು, ಪ್ರೀತಿಸ್ತಾ ಇದೀವಿ ಅಂತ ಹೇಳ್ಕೊಳ್ಳೋದು, ಯು ನೋ ವಾಟ್ ಇಟ್ ಮೀನ್ಸ್? ವಿ ನಾಟ್ ಜಸ್ಟ್ ಎಕ್ಸಿಸ್ಟಿಂಗ್, ವಿ ಆರ್ ಲಿವಿಂಗ್. ನಿತ್ಯ, ನಾವು ಫ್ರೆಂಡ್ಸ್ ಕಂಡ್ರು. ಪ್ಲೀಸ್, ಪ್ಲೀಸ್ ಬೇಡ. ನಾ ಹೇಳೋದ್ ಕೇಳಿ. ಒಬ್ಬನ್ನ ಕೊಂದು 6 ಗಂಟೆ ಆಯ್ತು, ಇನ್ನೂ ನಿಮ್ ಗೌರ್ಮೆಂಟ್ ರೆಸ್ಪಾಂಡ್ ಮಾಡ್ತಿಲ್ಲ. ಇನ್ನೊಬ್ರನ್ ಕೊಲ್ಲೋವರೆಗೂ ನಿಮ್ಗೆ ಅರ್ಥ ಆಗಲ್ವಾ? ಅಭಿಷೇಕ್, ತುಮ್ ವಹಾ ಜಾವ್, ಕಿಸಿಕೋ ನಹೀ ಛೋಡ್ನಾ.
ಚೋಡೋ 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 ಸರ್ ಕಮ್ ಆನ್ ಲೈನ್ ಸರ್ ಲುಕ್ ಹೌ ಸರೌಂಡ್ ಮಾಡಿದೀವಿ ಸರ್ ಲಿಸನ್ ಟು ಮೀ ಎಲ್ಲ ಕಂಟ್ರೋಲ್ ಇದೆ ಸರ್ ಲಿಸನ್ ಜಸ್ಟ್ ಗಿವ್ ಮಿ ಸಮ್ ಟೈಮ್ ಸರ್ ಇಟ್ ವಿಲ್ ಬಿ ಡನ್ ಸರ್ ಅರ್ಜುನ್ ಎಬೌಟ್ ದ ಮಷೀನ್ ವಾಟ್ ಸರ್ ಸರ್ ನೋ ಸರ್ ಗಿವ್ ಮಿ 5 ಮಿನಿಟ್ಸ್ ಸರ್ ಇಟ್ ವಿಲ್ ಬಿ ಡನ್ ಸರ್ ದ ಗವರ್ನಮೆಂಟ್ ಈಸ್ ಡಿಸೈಡ್ ಟು ರಿಲೀಸ್ ಗಾಜಿ ಬಾಬಾ ಸರ್ ಪ್ಲೀಸ್ ಸರ್ ಲಿಸನ್ ಟು ಮೀ ಸರ್ ಇದು ಗವರ್ನಮೆಂಟ್ ಡಿಸಿಷನ್ ಅರ್ಜುನ್ ನನ್ನ ಕೈಯಲ್ಲಿ ಏನೂ ಇಲ್ಲ ನೀನ್ ಬಿಡ್ತಾ ಇದೀನಿ ಗಾಜಿ ನಾನು ಫಾರೂಕ್ ಹತ್ರ ಮಾತಾಡ್ಬೇಕು. ಅಸ್ಸಲಾಮ್ ಅಲೈಕುಂ ಫಾರೂಕ್ ಬಾಬಾ. ಆಮೇ ಚೋಡ್ರೆ ಬೋಲೋ ಬಾಬಾ, ಕ್ಯಾ ಹುಕುಮ್ ಹೇ? ಎಲ್ಲಿದೆಯಾ ಇದು? ಹಿರೇಡ್ಕ ಅಂತ ಮಂಗಳೂರು ಹತ್ರನೇ ಇದೆ ಬಾಬಾ. ನಾವು ಸಮುದ್ರ ಮಾರ್ಗದಲ್ಲಿ ಇಂಡಿಯಾ ಬಾರ್ಡರ್ ಕ್ರಾಸ್ ಮಾಡಿ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇದೀವಿ. ಜಿ ಬಾಬಾ, ಮಂಗಳೂರು ಬಂದರ್ನಲ್ಲಿ ಎಲ್ಲ ವ್ಯವಸ್ಥೆ ಇರೋ ಶಿಪ್ ರೆಡಿ ಮಾಡೋದಕ್ಕೆ ಹೇಳು. ಅರ್ಜುನ್, ನೀನು ಇಂಟರ್ಸೆಪ್ಟ್ ಮಾಡಿ ನನ್ನ ಮಾತು ಕೇಳ್ತಾ ಇದೀಯ ಅಂತ ನನಗೆ ಗೊತ್ತು. ಅವತ್ತು ಹೇಳಿದ್ಯಲ್ಲ ಆರ್ಡರ್ ತಗೊಳ್ಳಲ್ಲ ಅಂತ. ಇವತ್ ನಾನು ಹೇಳ್ತಾ ಇದ್ದೀನಿ, ಅವ್ರನ್ನ ಎಸ್ಕಾರ್ಟ್ ಮಾಡಿ ಬಂದರ್ ಹತ್ರ ನೀನೇ ಕರ್ಕೊಂಡು ಬರಬೇಕು. ಇಟ್ಸ್ ಅನ್ ಆರ್ಡರ್. ಒನ್ ಮೋರ್ ಕಂಡೀಷನ್, ನಿನ್ನ ಗಡ್ಡ ನನಗೆ ಇಷ್ಟ ಆಗ್ಲಿಲ್ಲ. ಅರ್ಜುನ್, ಆ ಹುಡುಗಿನ ಹುಡುಕ್ತಾ ಹುಡುಕ್ತಾ ನೀನು ತುಂಬಾ ಶ್ರಮ ಪಟ್ಟು ಇಲ್ಲಿವರೆಗೂ ಬಂದಿದೀಯ. ಆ ಶ್ರಮ ವ್ಯರ್ಥ ಆಗೋದಕ್ಕೆ ಆ ಹುಡುಗಿನ ಹೊರಗೆ ಕಳಿಸ್ತಿದ್ದೀನಿ. ಅರ್ಜುನ್, ನೀನ್ ನನ್ನನ್ನ ಹೊಡ್ಸೋದಕ್ಕೆ ಸ್ನೈಪರ್ಗಳನ್ನ ಇಟ್ಟಿರಬಹುದು, ಅಂತಹ ಹುಚ್ಚುತನನ ಮಾಡಬೇಡ. ನೀನು ಬಾಂಬ್ ರಿಮೋಟ್ಗೆ ರಿವರ್ಸ್ ಸರ್ಕ್ಯೂಟ್ ಕೊಟ್ಟಿದ್ದೀನಿ, ನನಗೇನಾದ್ರೂ ಗುಂಡು ಬಡಿದ್ರೆ ಫಿಂಗರ್ ರಿಲೀಸ್ ಆಗುತ್ತೆ. ಬಾಂಬ್ ಬ್ಲಾಸ್ಟ್. ಕೆಳಗಿಳಿ. But didn't say anything about the issue. Assalamu alaikum, Baba. गाजी बाबा को छोड़ो.
ಅರ್ಜುನ್ ಪಂಡಿತ್ ನೆನಪಿದೆಯಾ, ಅವೇ ಸಿಗ್ನೇಚರ್ಸ್ ಅವೇ ಆರ್ಡರ್ಸ್ ನನ್ನನ್ನು ಕರ್ಕೊಂಡು ಬಂದು ನಮ್ಮವ್ರ ಹತ್ರ ಬಿಡ್ತವೆ ಅಂತ ಅವತ್ತೇ ಹೇಳಿದ್ದೆ. ಏ ಗಾಜಿ ಬಾಬಾ ಕಬಿ ಬಿ ವಾದ ನೈ ತೊಡೆಗ. ಇಂಡಿಯನ್ ಬಾರ್ಡರ್ ದಾಟೋ ತನಕ ಇವಳನ್ನ ಬಿಡೋಲ್ಲ. ದಟ್ ವಾಸ್ ನಾಟ್ ದ ಡೀಲ್ ಕಾಜಿ, ಎಲ್ಲರನ್ನೂ ಬಿಟ್ಬಿಡ್ತೀನಿ ಅಂತ ಹೇಳಿದೆ ನೀನು. ಚಾಲೆ ಜಾವ್ ಮರ್ ಜಾವೋಗೆ ನೈತೋದೆ. ಹೂ ಅರ್ಜುನ್ ಚಲ್. ಅರ್ಜುನ್ ಪುಟ್ ಯುವರ್ ವೆಪನ್ ಡೌನ್. ಅರ್ಜುನ್ ಹುಡುಗಿನ ಸಾಯಿಸ್ಬಿಡ್ತೀನಿ, ಬಿಟ್ಬಿಡು. ಗಾಜಿನ ಬಿಟ್ಬಿಡು, ದಟ್ಸ್ ಆನ್ ಆರ್ಡರ್. ಐ ಡೋಂಟ್ ಟೇಕ್ ಯುವರ್ ಆರ್ಡರ್ಸ್ ಎನಿಮೋರ್ ಸರ್. ಬೇಕು ಅಂದ್ರೆ ಕೋರ್ಟ್ ಮಾರ್ಷಲ್ ಮಾಡ್ಕೊಳ್ಳಿ. ಅರ್ಜುನ್ ಎಲ್ಲಿ ಸಾಯಿಸು, ಸಾಯಿಸು. ಓಕೆ ಓಕೆ ಓಕೆ, ನೀನು ನಮ್ ಜೊತೆ ಬೋಟ್ ಅಲ್ಬಾ. ಓಕೆ, ಇಂಡಿಯನ್ ವಾಟರ್ಸ್ ಕ್ರಾಸ್ ಆದ್ಮೇಲೆ ಈ ಹುಡುಗಿನ ನಿನಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಗಾಜಿ ಬಾಬಾನ ನಮಗ್ ಹ್ಯಾಂಡ್ ಓವರ್ ಮಾಡು. ಇವಾಗ ನೀನ್ ದಾರಿಗೆ ಬಂದೆ ಫಾರೂಕ್, ಗನ್ಸ್ ಕೆಳಗಿಳಿಸಿ. Guns down. Guns down. Nadi. ಕೋಟಿ ಜನ ಇರೋ ನಿನ್ನ ದೇಶನೇ ನಾನೇನು ಮಾಡ್ಕೊಳಕ್ ಆಗ್ತಾ ಇಲ್ಲ. ನೀನೊಬ್ಬನೇ ಒಬ್ಬ, ಏನ್ ಮಾಡಕ್ಕಾಗತ್ತೆ? ಏಯ್ ಏಯ್ ಗಾಜಿ, ನಿನ್ನಂತವನ್ನ ತಡೆಯೋದಿಕ್ಕೆ 130 crore ಜನಗಳ ಅವಶ್ಯಕತೆ ಇಲ್ಲ. ಈ ದೇಶನ ರೆಪ್ರೆಸೆಂಟ್ ಮಾಡೋ ನನ್ನಂತ ಸೋಲ್ಜರ್ ಒಬ್ಬ ಸಾಕು. ನಿಮ್ಮಲ್ಲಿ ಯಾರೊಬ್ರು ಬದುಕಿ ಆಚೆ ಹೋಗಲ್ಲ. ಅರ್ಜುನ್ ಸತ್ರೆ ಎಲ್ರು ಒಟ್ಟಿಗೆ ಸಾಯೋಣ.
ಮನುಷ್ಯರ ತಲೆನ ಹಿಂದಕ್ಕೆ ತಿರುಗಿಸಿ ಸಾಯಿಸೋದು ನಿಮಗೆ ಅಭ್ಯಾಸ ಅಲ್ವೇನೋ? ಹೇಳಿದ್ದೆ ಅಲ್ವಾ ಘಾಜಿ, ನಿನ್ನ ಬಿಟ್ಬಿಡು ಅಂತ ಪರಿಸ್ಥಿತಿ ಬಂದ್ರೆ ನಾನು ಅಲ್ಲಿ ಇರಬಾರ್ದು ಅಂತ ಬೇಡ್ಕೋ ಅಂತ. ಏಕ್ ಹಿಂದೂಸ್ತಾನಿ ಕವಿ ಭೀ ವಾದ ನಹಿ ತೋಡ್ತ. ಜೈ ಹಿಂದ್. ಎಸ್, ನಾನು ತಪ್ಪು ಮಾಡಿದ್ದೀನಿ ಗಾಜಿ ಬಾಬಾ. ನನ್ನ ಗನ್ ಪಾಯಿಂಟ್ ಅಲ್ಲಿ ಇದ್ದಾಗ, ಗಾಜಿ ಬಾಬನ್ ಸಾಯಿಸ್ಬೇಡ ಬಿಟ್ಬಿಡು ಅನ್ನೋ ಆರ್ಡರ್ಸ್ ಬಂದಾಗ ಆರ್ಡರ್ಸ್ನ ಒಬೇ ಮಾಡಿ ತಪ್ಪು ಮಾಡಿದೆ ಸರ್. ಅವತ್ತೇ ನಾನು ಘಾಜಿ ಬಾಬನ ಸಾಯಿಸಿದ್ದಿದ್ರೆ ಅಷ್ಟಕ್ಕೂ ಇಶ್ಯೂ ಇರ್ತಾನೆ ಇರಲಿಲ್ಲ. ಎಸ್, ನಾನು ತಪ್ಪು ಮಾಡಿದ್ದೀನಿ. ಗಾಜಿ ಬಾಬನ ಬಿಡಿಸ್ಕೊಳ್ಳೋಕ್ಕೋಸ್ಕರ ಫಾರೂಕ್ ಎಷ್ಟು ಬ್ಲಾಸ್ಟ್ ಮಾಡ್ತಾನೋ, ಎಷ್ಟು ಜನನ ಸಾಯಿಸ್ತಾನೋ ಅಂತ ಗೊತ್ತಿಲ್ಲದಂಗೆ ಫಾರೂಕ್ನ ಹೈದರಾಬಾದಿಗೆ ಕರೆಸ್ಕೊಳ್ಳೋದಕ್ಕೆ ರೂಲ್ಸ್ ಬ್ರೇಕ್ ಮಾಡಿದ್ದೀನಿ. ಎಸ್, ನಾನು ತಪ್ಪು ಮಾಡಿದ್ದೀನಿ. ಗಾಜಿ ಬಾಬಾ ಇಂಡಿಯನ್ ವಾಟರ್ಸ್ನ ಬಿಟ್ಟು ಹೋದ್ಮೇಲೆ ನಮಗೆ ಸಿಗಲ್ಲ ಅಂತ ಗೊತ್ತಿದ್ದು ಅನ್ನ ತಡಿಬೇಕು ಅಂತಾನೆ ಐ ಡೋಂಟ್ ಟೇಕ್ ಯುವರ್ ಆರ್ಡರ್ಸ್ ಎನಿ ಮೋರ್ ಸರ್ ಅಂತ ಹೇಳಿ ಗಾಜಿ ಬಾಬನ್ನ ಸಾಯಿಸ್ದೆ. ಎಸ್, ನಾನು ತಪ್ಪನ್ನೇ ಮಾಡಿರೋದು. ಈ ತಪ್ಪುಗಳನ್ನ ಮಾಡೋದಕ್ಕಾಗ್ಲಿ, ಗಾಜಿ ಬಾಬನ ಸಾಯಿಸಿರೋದಕ್ಕಾಗ್ಲಿ, ನೋ ರಿಗ್ರೆಟ್ ಸರ್, ನೋ. ಗಾಜಿ ಬಾಬಾ ರೀತಿಯ ಟೆರರಿಸ್ಟ್ಗಳಿಗೆ ಶಿಕ್ಷೆ ಕೊಡೋದು ಎಷ್ಟು ಮುಖ್ಯನೋ, ಅರ್ಜುನ್ ಪಂಡಿತ್ ರೀತಿಯ ಆಫೀಸರ್ಸ್ನ ಕಾಪಾಡ್ಕೊಳ್ಳೋದು ಕೂಡ ನಮ್ಮ ದೇಶಕ್ಕೆ ಅಷ್ಟೇ ಮುಖ್ಯ. ದಿ ರೀಸನ್ ಬಿಹೈಂಡ್ ಗಾಜಿ ಬಾಬಾಸ್ ಎನ್ಕೌಂಟರ್ ಈಸ್ ಜಸ್ಟಿಫೈಡ್. ಆಗಸ್ಟ್ 5, 2019 ಚರಿತ್ರೆಯಲ್ಲಿ ಕಾಶ್ಮೀರ್ ಯಾರ್ದು ಅನ್ನೋದಕ್ಕೆ ಒಂದೇ ಒಂದು ಉತ್ತರ, ಇಂಡಿಯಾ. ಒಂದೇ ದೇಶ, ಒಂದೇ ಜಾತಿಯ ಪತಾಕೆ, ಒಂದೇ ಪೌರತ್ವ. ಕಾರಣ ಆರ್ಟಿಕಲ್ 370(35)A. ಇದು ಚೆಲ್ಲಾಪಿಲ್ಲಿಯಾಗಿದ್ದ ಕಾಶ್ಮೀರಿನ ಜನಗಳಿಗೆ ವಾಪಸ್ ಕಾಶ್ಮೀರಿಗೆ ಹೋಗ್ಬೋದು ಅನ್ನೋ ಆಸೆ ಕೊಟ್ಟಂತಹ ಚಾರಿತ್ರಾತ್ಮಕ ನಿರ್ಣಯ. ನಮ್ಮ ಭಾರತ, ನಮ್ಮ ಕಾಶ್ಮೀರ ಒಂದು ಅಡಿನೂ ಬಿಟ್ಕೊಡಲ್ಲ, ನಿಮ್ಮ ಜೊತೆಯಾಗಿರ್ತೀವಿ. ಇದು ಪ್ರತಿ ಭಾರತೀಯ ಮಾಡ್ತಿರೋ ಒಂದು ಪ್ರಮಾಣ. ಜೈ ಹಿಂದ್.